ರೆಸಾರ್ಟ್ ರಾಜ್ಯ ಅನಾಥವಾಗಿದೆ ಕರ್ನಾಟಕ. ಅವರು ಬಂದಾಗ ಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಿ ಚಕ್ಕಡಿಯಲ್ಲಿ ನಿಲ್ಲಿಸ್ತಿರೋ, ತಕ್ಕಡಿಯಲ್ಲಿ ತೂಗಿಸ್ತಿರೋ, ಇಲ್ಲ ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಳ್ತಿರೋ, ಲಾರಿಯಲ್ಲಿ ಎಲ್ಲ ಶೃಂಗಾರ ಮಾಡಿ ಅವ್ರನ್ನ ಕರ್ಕೊಂಡು ಭವ್ಯ ಮೆರವಣಿಗೆಯ ಮೂಲಕ ಇಡೀ ಊರಲ್ಲಿ ಅವ್ರನ್ನ ಓಡಾಡಿಸ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಮ ಜನಪ್ರತಿನಿಧಿಗಳು, ನೀವು ಆರಿಸಿರುವಂಥ ನಾಯಕರುಗಳು ಆರಾಮಾಗಿದ್ದಾರೆ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಬಟ್ ನೀವೆಲ್ಲ ಈ ಮಾತನ್ನು ಆಡ್ತಾ ಇರ್ತೀರಾ, ಚೀತು ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಓಟ್ ಬೇಕಾದಾಗ ಅಮ್ಮ ಅಕ್ಕ ಅಪ್ಪ ಅಂತ ಓಟ್ ಕೇಳ್ತೀರಾ. ಈಗ ನೋಡಿದರೆ ಊರು ಬಿಟ್ಟು ಊರು ಸುತ್ತಾ ಇದ್ದೀರಾ, ಏನು ಮಾಡ್ತೀರಾ, ನಿಮ್ಮ ಜನನೂ ಹೀಗೆ ಕೇಳ್ತಾ ಇದ್ದಾರೆ. ಸೊ ನಿಮಗೆ ನಾಚಿಕೆ ಆಗಲ್ವಾ, ಅಸಹ್ಯ ಅನಿಸಲ್ವಾ ಅಂತ ನಿಮ್ಮ ಕ್ಷೇತ್ರದ ಜನ ಕೇಳ್ತಾ ಇರೋದು. ನಾಚಿಕೆ ಇಲ್ಲದ ನಾಯಕರು ಅಂತ ಹೇಳಿ ಟೀಕೆಗಳನ್ನು ಮಾಡ್ತಾ ಇರೋದು ನಿಮ್ಮ ಕ್ಷೇತ್ರದ ಜನರು. ಅಸಹ್ಯವೇ ಇಲ್ಲದಂಥ ರಾಜಕಾರಣಿಗಳು ಇವರು ಅನ್ನೋ ಮಾತನ್ನು ನಿಮ್ಮ ಕ್ಷೇತ್ರದ ಜನ ನೀವು ಹೇಳ್ತಾ ಇದ್ದಾರೆ. ನೀವೋ ನಿಮ್ಮ ಕೆಲಸನೋ ಬನ್ನಿ, ಇದೇ ಹಬ್ಬ ಅಂತಿದ್ದಾರೆ ಜನ. ಸೊ ಹಾಗಾಗಿ ಆ ಕ್ಷೇತ್ರದ ಜನರು ಈಗ ಮೆರವಣಿಗೆಯನ್ನು ಮಾಡಬೇಕಾಗಿದೆ. ಶೃಂಗಾರ ಮಾಡಿರುವಂಥ ಲಾರಿಯಲ್ಲಿ ಅಥವಾ ಟ್ರ್ಯಾಕ್ಟರಲ್ಲಿ ಅವರನ್ನು ಕೂರಿಸಿಬಿಟ್ಟು ಕರ್ಕೊಂಡು ಬಂದು ಹಾಲಿನ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಹೂವಿನ ಹಾರವನ್ನು ಹಾಕಿ ಇವೆಲ್ಲವನ್ನು ಮಾಡಬೇಕಾಗಿದೆ ಆಯಾ ಕ್ಷೇತ್ರದ ಜನರು. ಸೊ ಎಲ್ಲದಕ್ಕೂ ಕೂಡ ತಯಾರಾಗಿರಿ ಜನರು ಕೂಡ. ಸೊ ಹಾಗೆ ಬರ್ಮಾಡ್ಕೊಳ್ಬೇಡಿ, ಅಯ್ಯಯ್ಯೋ ಹಾಗೆ ಬರ್ಮಾಡ್ಕೊಂಡ್ಬಿಟ್ರೆ ಅವರಿಗೆ ಸರಿ ಅನ್ಸಲ್ಲ, ಅದು ಅವರಿಗೆ ಗೌರವ ಸಿಗಲ್ಲ. ಅವರಿಗೆ ರಾಜಮರ್ಯಾದೆಯನ್ನ ಕೊಡ್ಬೇಕಲ್ವಾ, ರಾಜಮರ್ಯಾದೆಯನ್ನ ಕೊಡ್ಬೇಕು ಅಂತಂದ್ರೆ ಹಾ ರಾಜಮರ್ಯಾದೆಯನ್ನ ಕರೆಸ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ಹಾವೇರಿಯಲ್ಲಿ ಯಾಲಕ್ಕಿ ಹಾರ ಸಿಗುತ್ತೆ, ಯಾಲಕ್ಕಿ ಹಾರ ಒಳ್ಳೆ ಘಮ ಘಮ ಅಂತ ಇರುತ್ತೆ. ಸೊ ಅದನ್ನ ತರಿಸ್ಕೊಳ್ಳಿ, ಇಲ್ಲ ಮೈಸೂರಿನಿಂದ ಮಲ್ಲಿಗೆ ಹೂವಿನಿಂದ ಆದ್ರೂ ಹಾರವನ್ನ ಮಾಡಿಸ್ಕೊಂಡು ತರಿಸ್ಕೊಳ್ಳಿ, ಸಂಪಿಗೆ ಹೂವಿನ ಹಾರವನ್ನಾದ್ರೂ ಮಾಡಿಸ್ಕೊಳ್ಳಿ. ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಎಲ್ಲವನ್ನ, ಒಂದು ಲಾರಿಯಲ್ಲಿ ಎಲ್ಲವನ್ನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋಕೆ ಶೃಂಗಾರ ಮಾಡಿಟ್ಕೊಂಡು. ಬಟ್ ದಿನ ಹೇಳೋಕ್ಕಾಗಲ್ಲ ನಾವು, ಯಾವಾಗ ಬರ್ತಾರೆ ಯಾವಾಗ ಅವ್ರ ಮೆರವಣಿಗೆ ಅಂತೇಳಿ ದಿನ ಫಿಕ್ಸ್ ಇಲ್ಲ. ಬಟ್ ನೀವು ರೆಡಿ ಆಗಿರಿ ಅಷ್ಟೇ, ಆ ಬಂದ ತಕ್ಷಣವೇ ಅವರನ್ನೆಲ್ಲ ಲಾರಿಯಲ್ಲಿ ಕೂರಿಸಿ ಇಡೀ ಊರಿನ ತುಂಬ ಮೆರವಣಿಗೆಯನ್ನು ಮಾಡಿ. ಒಂದೇ ಹಳ್ಳಿಯಲ್ಲಿ ಮಾಡಬೇಡಿ, ನಿಮ್ಮ ಕ್ಷೇತ್ರದಲ್ಲಿರುವಂಥ ಯಾವ್ಯಾವ ಹಳ್ಳಿಯಲ್ಲಿದೆಯೋ ಆಯಾ ಹಳ್ಳಿಯಲ್ಲಿ ಅವರನ್ನ ಕೂರಿಸ್ಕೊಂಡು ಇಡೀ ಹಳ್ಳಿಯ ತುಂಬ ಮೆರವಣಿಗೆಯನ್ನು ಮಾಡಿಸಿ ಅವ್ರಿಗೆ ಏನ್ ಹೇಳ್ತೀರಾ, ಅದ್ ನಿಮಗೆ ಬಿಟ್ಟಿದ್ದು, ನಾವ್ ಹೇಳಲ್ಲ. ನೆಕ್ಸ್ಟ್ ಮೆರವಣಿಗೆ ಅಂತೂ ಮೆರವಣಿಗೆ ಮಾಡ್ಬೇಕು, ಜೊತೆಗೆ ನೆಕ್ಸ್ಟ್ ಇವರನ್ನೇ ಆಯ್ಕೆ ಕೂಡ ಮಾಡ್ಬೇಕು. ಅಲ್ಲ ನಮಗೆ ಬಿಟ್ಟಿದ್ದಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಹಂಗಲ್ಲ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಇವರು, ಹಂಗಿಲ್ಲ ಅದು ಜನರಿಗೆ ಬಿಟ್ಟಿದ್ದು. ನಾವ್ ಹೇಳೋದೇನು, ಅವರನ್ನ ಕರೆಸ್ಬೇಕು, ಅವರಿಗೆ ಹಾರವನ್ನ ಹಾಕ್ಬೇಕು, ಇಡೀ ಊರಿನ ಎಲ್ಲಾ ಹಳ್ಳಿಗಳಲ್ಲಿ, ಅದು ಇನ್ನು 1,000 ಹಳ್ಳಿಗಳು ಬರುತ್ತೋ ಆ ಕ್ಷೇತ್ರದಲ್ಲಿ, 5,000 ಬರುತ್ತೋ, ಎಷ್ಟಾದ್ರೂ ಬರಲಿ, ಗ್ರಾಮಗಳು ಅತ್ಯಂತ ಹಿಂದುಳಿದಂತ ಗ್ರಾಮಗಳು ಇರಲಿ, ಅಲ್ಲಿ ಮೆರವಣಿಗೆ ಮಾಡಿಸಿ. ಮೆರವಣಿಗೆ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ನೀವ್ ಯೋಚನೆ ಮಾಡಿ. ಮೆರವಣಿಗೆ ಮಾತ್ರ ಮಾಡಕ್ ಹೇಳಿದೀವಿ ನಾವು, ಮುಂದಿನ ಆಯ್ಕೆ ನಿಮಗೆ, ಮುಂದಿನ ಆಯ್ಕೆ ಅವರಿಗೆ. ಅದೇನ್ ಮಾಡ್ತಾರೋ, ಚೀತು ಅನ್ನಿ ಅಂತ ನಾವ್ ಹೇಳಲ್ಲ, ನಾವ್ ಹೇಳ್ತಾ ಇಲ್ಲ, ಇನ್ನೇನಾದ್ರೂ ಎಸಿರಿ ಅಂತ ನಾವು ಹೇಳ್ತಾ ಇಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು, ಅವ್ರು ಏನಾದ್ರು ಮಾಡ್ಲಿ, ಮಾತಾಡ್ತಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಜನಪ್ರತಿನಿಧಿಗಳಲ್ವಾ. ಸೊ ಅದಕ್ಕೆ ಒಬ್ಬೊಬ್ರು 5-5 ಟೈಮ್ ಗೆದ್ದವರು ಇದ್ದಾರೆ, ಒಬ್ಬೊಬ್ರು 3-3 ಟೈಮ್ ಗೆದ್ದವರು ಇದ್ದಾರೆ, ಒಬ್ಬರು 4-4 ಟೈಮ್ ಗೆದ್ದವರು ಇದ್ದಾರೆ. ಸೊ ಹಾಗಾಗಿ ಆಯಾ ಜನರು ಆಯ್ಕೆ ಮಾಡಬೇಕಾಗಿದೆ. ಕೆಲ ಜನರು ಹೌದು ಇವ್ರು ಮಾಡ್ತಾ ಇರೋದು ಸರಿ ಅಂತಾನು ಹೇಳೋರು ಇದ್ದಾರೆ, ಕೆಲ ಜನರು ನಮಗ್ ಕುಡಿಯಕ್ ನೀರು ಇಲ್ಲ, ಕೇಳೋರ್ ಗತಿ ಇಲ್ಲ, ಏನ್ ಮಾಡ್ತೀರಾ, ಮಳೆ ಬಂದು ಕೆಲವು ಕಡೆ ಅನಾಹುತಗಳು ಸೃಷ್ಟಿ ಆಗ್ತಾ ಇದೆ, ಅತ್ತ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಮೂರೂ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಆರಾಮಾಗಿ ರೆಸಾರ್ಟ್ ಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಆ ರೆಸಾರ್ಟ್ ನ ಒಂದು ದಿನದ ವೆಚ್ಚ ಎಲ್ಲಾದ್ರೂ ನೀವು ಕೇಳ್ಬಿಟ್ರೆ ನಿಜಕ್ಕೂ ಶಾಕ್ ಆಗ್ಬಿಡ್ತೀರಾ. ನಾವ್ ಅಷ್ಟು ಹಣನ ನೋಡಿದ್ದೀವ ಅಂತೇಳಿ ಬರೀ ಒಂದು ದಿನದ ಲೆಕ್ಕವನ್ನ ಮುಂದೆ ಹೇಳ್ತಾ ಹೋಗ್ತೀವಿ. ಮೂರೂ ಪಕ್ಷದ ನಾಯಕರುಗಳು ಯಾವ ಯಾವ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ, ಆ ವಾಸ್ತವ್ಯ ಹೂಡೋದಕ್ಕೆ ಒಂದು ದಿನದ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ, ಅಷ್ಟೇ ಅಲ್ಲ ಅವ್ರಿಗೆ ಮಸಾಜ್ ಅಂತೆ, ಸ್ಪೆಷಲ್ ಟ್ರೀಟ್ಮೆಂಟ್ ಅಂತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಂತೆ, ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಫುಡ್, ಇನ್ನು ರಾತ್ರಿ ಡಿನ್ನರ್, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ನೀವು ಕೂಡ ಶಾಕ್ ಆಗ್ತೀರಾ, ಅಬ್ಬಬ್ಬ ಎಂತ ನಾಯಕರನ್ನ ನಾವು ಆಯ್ಕೆ ಮಾಡಿದ್ದೀವಿ ಸ್ವಾಮಿ ಅಂತ ಹೇಳಿ ನೀವು ಕೂಡ ಒಂದು ಕ್ಷಣ ಏನೂ ಮಾತಾಡಲ್ಲ ಅನ್ಸುತ್ತೆ, ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಓಕೆ, ಹಾಗಿದ್ರೆ ಜನರು ರಿಯಾಕ್ಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಇವರ ಈ ಎಲ್ಲ ಮೆರವಣಿಗೆಗೆ ನೋಡಿ. ಕಳೆದ 4-5 ದಿನಗಳಿಂದ ರಾಜ್ಯ ಸರ್ಕಾರ ಸತ್ತು ಸತ್ತು ಬದುಕ್ತಿದೆ. ಯಾವಾಗ ರಾಜೀನಾಮೆ ಕೊಡ್ತಿರುವಂಥ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಆಗ ಸರ್ಕಾರ ಇನ್ನೇನು ಬಿದ್ದೇ ಹೋಯ್ತು ಎಂಬಂತಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪು ರಾಜ್ಯ ಸರ್ಕಾರಕ್ಕೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಕೊಟ್ಟಂತಾಗಿದೆ.
ಆದರೆ ಮೂರು ಪಕ್ಷದ ಜನನಾಯಕರು ಮತ್ತು ಶಾಸಕರು ಮತ್ತು ಸಚಿವರುಗಳು ಕೂಡ ಏನೊಂದು ರೆಸಾರ್ಟ್ನಲ್ಲಿ ಇರೋದ್ರಿಂದ ಜನಸಾಮಾನ್ಯರು ಕೂಡ ನಾವು ಇವರನ್ನು ಆರಿಸಿ ಕಳಿಸಿದ್ದು ಈಗ ಈ ರೀತಿ ರೆಸಾರ್ಟ್ ಸೇರ್ಕೊಳ್ಳೋದಕ್ಕೆ ನಮ್ಮ ಸಮಸ್ಯೆಗಳನ್ನು ನೋವುಗಳನ್ನು ಕೇಳೋರು ಯಾರು ಅಂತ ಸರ್ಕಾರದ ಮತ್ತು ಏನು ಜನಪ್ರತಿನಿಧಿಗಳ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಚಿಕ್ಕಮಗಳೂರು ಜನಸಾಮಾನ್ಯರು ಏನು ಹೇಳ್ತಾರೆ, ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅವರೊಂದನ್ನು ಕೇಳೋಣ. ನಮ್ಮ ಜೊತೆ ಸಾಕಷ್ಟು ಜನಸಾಮಾನ್ಯರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಕಳೆದ 4 ದಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಿಂದಲೂ ಕೂಡ ಸಾಕಷ್ಟು ಹಿಂಗೆ ಸರ್ಕಾರ ಬೀಳುತ್ತೆ ಮತ್ತು ರಾಜೀನಾಮೆ ಅವರ ವೈಯಕ್ತಿಕವಾದಂಥ ಇದು ನಡೀತಾ ಇದೆ. ಸರ್, ಈ ಬಗ್ಗೆ ಈಗ ಕೂಡ ಕಳೆದ 4-5 ದಿನಗಳಿಂದ ಈ ರೀತಿ ಆಗ್ತಿರೋದ್ರಿಂದ ಏನು ಹೇಳ್ತೀರಾ? ಸರ್, ನಾವೀಗ ಮತದಾರರ ಬಂಧುಗಳಲ್ಲಿ ಫಸ್ಟು ನಾವು ಮತದಾರರ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ, ಈ ಕುಡು ರಾಜಕಾರಣವನ್ನು ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದೇ ನಾವು. ಯಾಕೆ ಅಂತಂತ ಹೇಳಿ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಒಂದು ಪಕ್ಷಕ್ಕೆ ನಿಗದಿತವಾದ ಒಂದು ಮತವನ್ನು ನಾವು ಆಗ್ತಾ ಇರೋದ್ರಲ್ಲೇ ತಪ್ಪು ಮಾಡಿದ್ದೀವಿ ಮತದಾರ ಬಂಧುಗಳು. ಆ ಒಂದು ವಿಚಾರವನ್ನು ಇವರಿಗೆ ಸೋಕಿ ಮಾಡೋಕ್ಕೋಸ್ಕರ ಅವ್ರ ಅರ್ಧ ದಿವಸ ಇವ್ರ ಅರ್ಧ ದಿವಸ ಅಲ್ಲಿ ನಾವು ಬಲಿಪಶು ಆಗ್ತಿರೋರು ನಾವು, ಅವರಲ್ಲ. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಅವರೆಲ್ಲ ದಿನಕ್ಕೆ 100,000 ರೂಪಾಯಿ ಖರ್ಚು ಮಾಡಿಕೊಂಡು, 100,000 ರೂಪಾಯಿನ ನಮ್ಮ ದುಡ್ಡನ್ನು ಹಣವನ್ನು ವ್ಯಯ ಮಾಡಿ ಮಜಾ ಮಾಡಿಕೊಂಡು ಅವರಷ್ಟು ಚೆನ್ನಾಗಿದ್ದಾರೆ. ಅದರಲ್ಲಿ ಅನ್ಯಾಯ ಆಗಿರೋದು ನಮ್ಮ ಸಾಮಾನ್ಯ ಜನಗಳಿಗೆ, ಮತದಾರ ಬಂಧುಗಳಿಗೆ. ಇವತ್ತು ಅವನು ಒಂಥರಕ್ಕೆ ನಾನು ಅಂತಾರೆ, ಇವರು ಒಂಥರ, ನಾವು ಅಂತಾರೆ, ಅವರು ಇನ್ನೊಂದು ಕಡೆ ನಾವು ಅಂತಾರೆ. ಅದು ಎಲ್ಲ ಅವರು ಮಾಡ್ತಾ ಇರೋದು ಫುಲ್ ವೇಸ್ಟ್. ಅದು ಇನ್ನು ಮುಂದೆ ಆದ್ರೂ ನೀವು ಸರ್ಕಾರವನ್ನು ಬೀಳಿಸಿ ಒಂದೇ ಒಂದು ಯಾರಿಗಾರ ಕೊಡಿ, ನೀವು ಮತದಾರ ಬಂಧುಗಳೇ ಇಡೀ ಕರ್ನಾಟಕ ರಾಜ್ಯದವರು ಯಾರಿಗಾರ ಕೊಡಿ, ಒಮ್ಮತದಿಂದ ಒಬ್ಬರಿಗೆ ಕೊಡಿ. ಸರಿ, ಸರ್ಕಾರ ಈಗ ನಮ್ಮ ಸ್ಥಳೀಯರು ಹೇಳ್ದಂಗೆ ಒಂದು ಯಾವುದಾದ್ರು ಒಂದು ಪಕ್ಷ ಬಹುಮತ ಬರಬೇಕು. ಎರಡು ಪಕ್ಷದ ಮೇಲೆ ಎರಡು ದೋಣಿ ಮೇಲೆ ಕಾಲಿಟ್ಟಂಗಾಗತ್ತೆ. ಆದ್ದರಿಂದ ಒಂದಕ್ಕೆ ಬಹುಮತ ಕೊಟ್ಟರೆ ಅವ್ರು ಮಾಡ್ತಾರೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ಆ ಸಚಿವರು ನನಗೆ ಸಚಿವ ಸ್ಥಾನ ಬೇಕು ಅಂತಾರೆ, ಇವ್ರು ನನಗೆ ಸಚಿವ ಸ್ಥಾನ ಬೇಕು ಅಂತಾರೆ, ಅದರಲ್ಲೇ ಕಿತ್ತಾಡ್ಕೊಂಡು ಹಿಂಗೆ 1 ವರ್ಷದಿಂದ ಕಾಲಹರಣ ಆಗೋಗ್ತಿದೆ. ಇದು ಸರ್ಕಾರ ಫುಲ್ ಡಿಸರ್ವ್ ಆಗಿ ತೀರ ಎಲೆಕ್ಷನ್ ನಡೆದಿರಲ್ಲ, ಯಾವ್ದಕ್ಕಾರು ಒಂದು ಬಹುಮತ ಬಂದು ಜನಗಳ ಸಮಸ್ಯೆನ ಪೊಂದಿಸ್ಬೇಕು ಇವರು ಅಷ್ಟೇ. ಸರ್ಕಾರ ಯಾರೇ ಮಾಡಲಿ, ಈ ಜನಸಾಮಾನ್ಯರು ಚೆನ್ನಾಗಿ ನೋಡ್ಕೊಂಡು ಒಂದು ಕಷ್ಟ ಸುಖ ಇದು ಮಾಡ್ಕೊಂಡು ಚೆನ್ನಾಗಿದೆ. ಅಲ್ಲ, ಕಿತ್ತಾಡೋದಕ್ಕಿಂತ ಅತ್ಲಿಗೆ ಸುಮ್ಮನೆ ರಾಜೀನಾಮೆ ಕೊಟ್ಟು ಮಾಡ ಅಂತರಿಗೆ ಬಿಟ್ಕೊಟ್ರೆ ಒಳ್ಳೇದು, ಸುಮ್ಮನೆ ಇದು ಮಾಡ್ಕೊಂಡು ತೊಂದರೆ ಆಗುತ್ತೆ. ಅದೇ ಬಹುಮತ ಬರಬೇಕು, ಯಾವುದೇ ಪಕ್ಷ ಬಂದರು ಮತ್ತೆ ಜನಸಾಮಾನ್ಯರಿಗೆ ವರ್ಕ್ ಮಾಡಬೇಕು ಅವರು. ಅದಕ್ಕೆ ಏನು ಹೇಳೋಕ್ಕಾಗುತ್ತೆ ಸರ್, ಅವ್ರ MLAಗಳು MPಗಳು MLAಗಳು ಮಾಡ್ಕೊಂಡಿರೋದು. ಸರಿ, ಸರ್ಕಾರ ಲೋಗೆ ಇದಕ್ಕೆ ರೆಸಾರ್ಟ್ ಸೇರ್ಕೊಂಡು ಅಲ್ಲಿ ದುಡ್ಡು ಖರ್ಚು ಮಾಡಿ ಅದು ಈಗ ಎಕ್ಸ್ಟ್ರಾ ಮತ್ತೆ ಈಗ ಎಲೆಕ್ಷನ್ ನಡೆಸೋಕ್ಕೆ ಅದಕ್ಕೆ ಖರ್ಚು ಮಾಡೋ ದುಡ್ಡು ಅದೇ ಈ ಊರಿಗೆ ಖರ್ಚು ಮಾಡಿದರೆ ಅದರಲ್ಲಿ ಅರ್ಧ ದುಡ್ಡು ಖರ್ಚು ಮಾಡಿರೋ ಸಾಕು. ಇಲ್ಲೇ ಇರೋರಿಗೆಲ್ಲ ಆಸ್ಪತ್ರೆ ಹೊಸದಾಗಿ ಅವರಿಗೆ ಇದು ಕೊಡಿಸ್ಬೋದು, ಎಲ್ಲ ಇದು ಮಾಡ್ಬೋದು. ಮತ್ತು ಇಲ್ಲಿ ಅರ್ಧಕ್ಕರ್ಧ ದಿನ ಪರ್ಮನೆಂಟಾಗಿ ಈಗ ವೈದ್ಯ ಸಚಿವರು ಇರ್ತಾರಲ್ಲ ಅವರಿಗೆ ಹೇಳಿದರೆ ಇಲ್ಲಿಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಹುಡುಕಕ್ಕೆ ಇದು ಮಾಡ್ಬೇಕಷ್ಟೇ. ಅಲ್ಲಿ ಹೋಗಿ ಕುತ್ಕೊಂಡು ಕಾಡ್ಸಾಡೋದು ಅದು ಇದು ಅಂತ ಇದು ಮಾಡೋದಕ್ಕಿಂತ ಇಲ್ಲಿ ಬಂದಂತ ಏನು ಪ್ರಾಬ್ಲಮ್ ಅಂತ ಇದು ಮಾಡ್ಕೊಂಡು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ. ಓಕೆ, ಇದು ಏನು ಚಿಕ್ಕಮಗಳೂರು ಜನಸಾಮಾನ್ಯರ ಅಭಿಪ್ರಾಯ ಏನು ಈಗಾಗಲೇ ತಪ್ಪು ಮಾಡಿರುವಂಥದ್ದೇ ಮತದಾರರು? ಯಾಕೆಂತಂದರೆ ಏನು ಮೂರು ಪಕ್ಷದವರಿಗೂ ಈ ರೀತಿಯಾದಂಥ ಒಂದು 105, 37, 78 ಈ ರೀತಿ ಸ್ಥಾನ ಕೊಟ್ಟಿರೋದು ಜನಸಾಮಾನ್ಯರ ತಪ್ಪು. ಮುಂದೆ ಈ ಸರ್ಕಾರ ಇರೋದಕ್ಕಿಂತ ಸರ್ಕಾರ ಬಿದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾರಿಗಾರ ಕೊಡಿ, ಒಬ್ಬರಿಗೆ ಒಂದು ಅಪೂರ್ಣ ಬಹುಮತ ಕೊಟ್ಟರೆ ಸರ್ಕಾರ ಈ ಸ್ಥಿತಿ ಬರೋದಿಲ್ಲ. ಜನಸಾಮಾನ್ಯರ ಕಷ್ಟಕ್ಕೂ ಕೂಡ ಒಂದು ಸರ್ಕಾರ ಆಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಸ್ಪಂದಿಸ್ತಾರೆ ಅನ್ನೋದು ಚಿಕ್ಕಮಗಳೂರು ಜನಸಾಮಾನ್ಯರ ಅಭಿಪ್ರಾಯ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು. ಓಕೆ, ಇನ್ನು ಬೆಂಗಳೂರಿನಿಂದ ನೀವು ಕೂಡ ನಮ್ಗೆ ಕರೆ ಮಾಡಬಹುದು. ಸೊ ಹಾಗಾಗಿ ಮೊದಲನೇ ಕಾಲರ್ ನ ತಗೊಳ್ತಾ ಇದೀವಿ. ಬೆಂಗಳೂರಿನಿಂದ ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ತೆ. ಚೆನ್ನಾಗಿದೆಯಲ್ವಾ ಸರ್ ರಾಜ್ಯ? ಎಲ್ಲಿ ಸರ್, ಇದು ತುಂಬಾ ಇದು ಮತದಾರರನ್ನ ಯಾವ ರೀತಿ ಮಾಡ್ಬಿಟ್ಟವ್ರ ಅಂದ್ರೆ, ಸೊ ಇದು ತುಂಬಾ ಇದೊಂದು ಏಸಿಗೆ ರೀ. ಇದು ಈ ಜನಪ್ರತಿನಿಧಿಗಳು ಮಾತಿದ್ರೆ ಸಂವಿಧಾನ ಅಂತಾರೆ, ಒಂದ್ ಕಡೆ ಪ್ರಜಾಪ್ರಭುತ್ವ ಕಗ್ಗೊಲೆ ಅಂತಾರೆ. ಈ ರೀತಿ ಮತದಾರರು ಒಂದು ನಂಬಿಕೆ ಇಟ್ಟು ಇವ್ರು ಕೆಲಸ ಮಾಡ್ಲಿ, ಅಭಿವೃದ್ಧಿ ಮಾಡ್ಲಿ, ಈ ರೀತಿ ಎಲ್ಲ ಒಂದು ಅವಕಾಶ ಅಂತೂ ಕೊಡ್ತಾರೆ. ಇವ್ರು ಎತ್ತಗ ಇವ್ರು ಯಾರನ್ನ ಯಾರ್ ಮಾರ್ಕು ಅಂತಾರೆ ಕೊನೆಗೆ, ಎಲ್ಲಿ ಇವ್ರು ಏನ್ ಮಾಡ್ತಾವ್ರೆ ಅನ್ನೋದು ಇವ್ರಿಗೆ ಸ್ವಲ್ಪ ಆದ್ರೂ ಪ್ರಜ್ಞೆ ಇಲ್ವಾ? ಇದನ್ನೆಲ್ಲ ಯಾರ್ ಬಹಿಷ್ಕಾರ ಮಾಡೋರು ಯಾರಿದ್ದಾರೆ? ಇದಕ್ಕೆ ಯಾವ ರೀತಿ ಕಾನೂನುಗಳು ಇದಕ್ಕೆ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ? ಮತದಾರರು ಇಟ್ಟಂತ ನಂಬಿಕೆ ಮೇಲೆ ಇವ್ರು ಯಾವ ರೀತಿ ಒಂದು ಅವ್ರಿಗೆ ಅವಮಾನ ಮಾಡಿ ಇವ್ರು ನಡೆಯೋದಿದೆಯಲ್ಲ, ಇದು ತುಂಬಾ ದುರಂಕಾರ ರೀ. ಇದು ಯಾವ ರೀತಿ ಅಂದ್ರೆ, ಈಗ ಮತದಾರರು ಈಗ ಅವ್ರು ಈಗ ಎಲ್ಲವನ್ನು ಸಮರ್ಸ್ಕೊಳ್ಳೋದಿದೆಯಲ್ಲ, ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಸಮರ್ಸ್ಕೊಂಡು ಅವ್ರನ್ನೆಲ್ಲ ಪ್ರೊಟೆಸ್ಟ್ ಮಾಡ್ಕೊಂಡು ಅವ್ರವ್ರನ್ನ ಗುಂಪು ಕಟ್ಕೊಂಡು ಅವ್ರವ್ರನ್ನ ಪ್ರೊಟೆಸ್ಟ್ ಮಾಡ್ಕೊಂಡು ಮತದಾರರಿಗೆ ದಿಕ್ಕ ತಪ್ಪಿಸೋದಿದೆಯಲ್ಲ,
ಇದು ನಿಜ ಅಲ್ಲ, ಇದು ಖಂಡನೀಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ನಾಗರಾಜ್ ಅವರೇ ಪಬ್ಲಿಕ್ ಜೊತೆಗೆ ಮಾತನಾಡಿದಕ್ಕೆ. ಇದೀಗ ಚಂದ್ರಕಲಾ ಅಂತ ಯಾದಗಿರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಚಂದ್ರಕಲಾ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ಎಲ್ಲ ರಾಜಕಾರಣಿಗಳು ರೆಸಾರ್ಟ್ ಹೋಗಿದ್ದಾರೆ, ನಾವೆಲ್ಲ ಹೋಗೋಣ? ಏನ್ ಹೇಳ್ಬೇಕು ಮೇಡಮ್, ಇದೆಲ್ಲ ಆಡಳಿತದ ವ್ಯವಸ್ಥೆನೆ ಕೆಟ್ಟ ಹೋಗ್ಬಿಟ್ಟು. ಅದೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಇದು ಮಾಡಿ ನಮ್ಮಂತ ಬಡವ್ರ ಮೇಲೆ ಹೇರ್ದಂಗ ಆಮೇಲೆ. ಏನ್ ಹೇಳ್ತೀರಾ ಇಂತಹ ರಾಜಕಾರಣಿಗಳಿಗೆ, ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡ್ಕೊಂಡು ಹೋಗಿ ರೆಸಾರ್ಟ್ನಲ್ಲಿ ಆರಾಮಾಗಿದಾರಲ್ಲ, ಓಟ್ ಹಾಕಿ ಅವರಿಗೆ ನಾವು ಮಾಡಿಕೊಟ್ಟಂಗ ಮತ್ತೇನಿಲ್ಲ. ಓಕೆ, ಥ್ಯಾಂಕ್ ಯು ಚಂದ್ರಕಲಾ ಅವರೇ. ಓಕೆ, ಏನು ಕನಕಪುರದಿಂದ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಕುಮಾರ್ ಅವರೇ. ಓಕೆ, ಕರೆ ಕಟ್ ಆಗಿದೆ. ಇನ್ನು ಶಿವಕುಮಾರ್ ಅಂತ ಹೇಳಿ ತುಮಕೂರಿಂದ ಕರೆ ಮಾಡಿದ್ರೆ. ನಮಸ್ಕಾರ ಶಿವಕುಮಾರ್ ಅವರೇ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಮತ್ತೆ ಅವ್ರನ್ನ ನೋಡೋಣ, ಮತ್ತೆ ಯಾರು ಕರೆ ಮಾಡ್ತಾರೆ ಅಂತ ಹೇಳಿ. ನೀವು ಕೂಡ ನಮಗೆ ಕರೆ ಮಾಡಿ ಮಾತನಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಅವ್ರಿಗೆ ಏನು ಸ್ವಾಗತ ಮಾಡ್ತಿರೋ ಅಥವಾ ಹೂವಿನ ಹಾರ ಹಾಕ್ತಿರೋ ಏನ್ ಮಾಡ್ತಿರೋ ಹೇಳಿ ನಮ್ ಜೊತೆಗೆ ಮಾತಾಡಿ. ಮಂಡ್ಯದಿಂದ ವಸಂತ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ವಸಂತ್ ಅವರೇ. ನಮಸ್ಕಾರ ಸರ್. ಹಾ, ಖುಷಿಯಾಗಿದೆಯಾ? ನಿಮ್ಮ ಊರಲ್ಲೆಲ್ಲ ಚೆನ್ನಾಗಿದೆಯಾ, ಸುಭದ್ರವಾಗಿದೆಯಾ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಸರ್, ಮಳೆ ಇಲ್ಲ, ನೀರಿಲ್ಲ, ಜನಕರುಗಳೆಲ್ಲ ಏನಿಲ್ಲ. ಅಲ್ಲ, ನಿಮ್ ಜನಪ್ರತಿನಿಧಿಗಳೆಲ್ಲ ಬಂದು ನಿಮ್ಮೆಲ್ಲ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾ ಇದಾರ? ಎಲ್ಲಿ ಸರ್, ಯಾರು ಕಾಣ್ತಾನೆ ಇಲ್ಲ. ಸರ್, ಹಿಂಗ ಹೇಳ್ತಾ ಇದ್ರ ನೀವು? ನಮ್ಮ ನಾಗಮಂಗಲ ಕ್ಷೇತ್ರದಿಂದ ನಮ್ ಸುರೇಶ್ ಗೌಡರು ಮಾಡ್ತಾ ಇದ್ರೆ ಕೆಲಸ. ಅಂದ್ರೆ ಸರ್, ಇದು ಬಂದ್ಬಿಟ್ಟು ಈಗ ಶಾಸಕರು ನೋಡ್ಬೇಕು ಅಂದ್ರೆ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲಿ ಎಷ್ಟೊಂದ್ ಜನ, ಈಗ ನಾವು ಡಿಗ್ರಿ ಹೋಲ್ಡರ್, ಡಿಗ್ರಿ ಮಾಡ್ಕೊಂಡು ಕಾಯ್ತಾ ಇದೀವಿ. ಈಗ ಕೆಲ್ಸಗಳಿಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಸರ್? ಇವ್ರನ್ನ ನಂಬ್ಕೊಂಡು ಈ ತರ ವೋಟ್ ಹಾಕಿ ನಾವು ಕೆಲ್ಸಕ್ಕೋಸ್ಕರ ಅಪ್ಲೈ ಮಾಡ್ತಾರೆ, ನಮ್ಗೆ ಏನಾದ್ರು ಕಾಲ್ ಮಾಡ್ತಾರೆ ಅಂತ ನೋಡಿದ್ರೆ ಇವ್ರದೇ ಆಗತ್ತಲ್ಲ, ನಮ್ ಕಾಲ್ ಮಾಡೋರು ಯಾರು ಸರ್? ಓಕೆ ಓಕೆ, ಥ್ಯಾಂಕ್ ಯು ವಸಂತ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನು ಶರಣಯ್ಯ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶರಣಯ್ಯ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ಈ ರಾಜಕಾರಣಿಗಳಿಗೆ ಸ್ವಾಗತ ಮಾಡ್ತೀರಾ ಅಥವಾ ಮೆರವಣಿಗೆ ಮಾಡ್ತೀರಾ, ಹೇಗೆ ಅಂತ ಹೇಳಿ. ಸ್ವಾಗತ ಮಾಡೋದಕ್ಕಿಂತ ಮೆರವಣಿಗೆ ಮಾಡ್ಬೇಕು ಮೇಡಮ್. ಯಾವ ರೀತಿಯ ಮೆರವಣಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಶರಣಯ್ಯ? ಅಲ್ಲ ಮೇಡಮ್, ಜನ ಪ್ರತಿನಿಧಿಗಳು ಇವರೆಲ್ಲ ಅಲ್ಲಿ ಮಾಡಾಕ್ತಾರಲ್ಲ, ಇವ್ ನಮ್ಮಂತ ಸಾಮಾನ್ಯ ಜನರಿಗೆ ಹೊರೆ ಆಗೋದು. ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ, ವಿಮಾನದಲ್ಲಿ ಹೋಗೋದು, ಬಸ್ನಲ್ಲಿ ಹೋಗೋದು, ಹೈಫೈ ಮಾಡಿ ಜೀವನ ಮಾಡುತ್ತಿದ್ದಾರೆ. ನಮ್ಗೆ ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ ಮೇಡಮ್. ಹೌದು, ಇವರು ಅವ್ರ ನಿಲ್ಸ್ಬೇಕಂತ ಇವ್ರು, ಇವ್ರು ನಿಲ್ಸ್ಬೇಕಂತ ಅವ್ರು ತಿಕ್ಕಾಟದೊಳಗ ನಮ್ಮಂತ ಜನಸಾಮಾನ್ಯರು ಹಾಳಾಗಿಬಿಡ್ರಿ ಸರ್ ಮೇಡಮ್. ಇದ್ರೊಳಗ ಎಲ್ಲ ಗೆಲ್ಬೇಕಾದ್ರೆ ನಾವೇನ್ ಹೇಳದ್ವಾ ನಿಮ್ಗೆ ಇದೆಲ್ಲ ಮಾಡಲ್ಲ ಅಂತ ಹೇಳಿ? ಓರಿ, ಈಗ ಗೆಲ್ಬೇಕಾದ್ರೆ, ನೀವು ಗೆಲ್ಲಿಸ್ಬೇಕಾದ್ರೆ ನಾವ್ ನಿಮ್ಗೆ ಹೇಳದ್ವಾ? ಏನ್ ಹೇಳಿದಿಲ್ಲ. ನಾವೆಲ್ಲ ರೆಸಾರ್ಟ್ಗೆ ಹೋಗಲ್ಲ, ನಾವೆಲ್ಲ ಇದನ್ ಮಾಡಲ್ಲ ಅಂತ ಏನಾದ್ರು ಹೇಳದ್ವಾ? ಹೇಳಿಲ್ಲ ತಾನೇ, ಅದಕ್ಕೆ ಹೋಗಿದ್ದೀವಿ. ಏನು ಹೇಳಿಲ್ಲ ಸರ್, ಇದೆಲ್ಲ ಮತ್ತೆ ಸಮ್ಮಿಶ್ರ ಸರ್ಕಾರ ಮೆಜಾರಿಟಿ ಫುಲ್ ಇಲ್ಲ, ಫುಲ್ ಇಲ್ಲದ ಕಾರಣಕ್ಕೆ ಇವರೆಲ್ಲ ಇಷ್ಟಕೊಂಡು ಟಿಕೆಟ್ ಮಾಡ್ತಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಶರಣ್ಯ ಅವರೇ. ಎಸ್, ಇನ್ನು ಉಮೇಶ್ ಅಂತ ಹೇಳಿ ಕರೆ ಮಾಡಿದ್ರಲ್ವಾ? ಎಸ್, ನಮಸ್ಕಾರ ಉಮೇಶ್ ಅವರೇ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಾ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಜ್ಯದಲ್ಲಿ? ಸರ್ ಸರ್ ಹೇಳಿ ಹೇಳಿ ಸರ್. ಏನ್ ಸರ್ ಈ ರಾಜಕೀಯ, ನಮ್ಮ ಕರ್ನಾಟಕದ ಸ್ಥಿತಿ ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಯಾರು ಮನಸ್ಸು ಮಾಡಿರ್ಲಿಲ್ಲ ಸರ್. ಯಾಕೆಂದ್ರೆ ನಮ್ಮ 6 ಕೋಟಿ ಕನ್ನಡಿಗರು ಅವ್ರನ್ನ ಸೆಲೆಕ್ಟ್ ಮಾಡಿ ಜನಗಳನ್ನ ಆಳಿ, ಜನಗಳಿಗೆ ರೈತರ ಸಮಸ್ಯೆ ಬಗೆಹರಿಸಿ, ಜನಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರೆ, ಆದ್ರೆ ಅವರು ಅವ್ರದೇ ಆದ ಸ್ವಾರ್ಥ ರಾಜಕಾರಣದಿಂದ ಈ ಮಂಗಗಳ ತರ ಆ ಕಡೆ ಮರದಿಂದ ಈ ಕಡೆ ಮರದಿಂದ ಆ ಕಡೆ ಹಾರಿಕೊಂಡು ನಮ್ಮ ರಾಜಕೀಯದ ಪರಿಸ್ಥಿತಿನೇ ಹಾಳು ಮಾಡಿಟ್ಟಿರ್ತ. ಅವ್ರು ಹೇಳ್ತಾ ಇರೋದು ನಮ್ ಕ್ಷೇತ್ರದ ಜನರ ಅಭಿವೃದ್ಧಿಗೋಸ್ಕರ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಓಡಾಡ್ತಾ ಇದೀವಿ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಈ ರೀತಿ ಇದೀವಿ. ಒಂದು ನಿಮಿಷ ಇದೆ ಸರ್, 224 ಜನ MLAs, 4 MLAs ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅವರು ಅಲ್ಲ ಸರ್. ಜನ ಅವ್ರನ್ನ ಓಟ್ ಹಾಕಿ ಕಳಿಸಿ ಜನಗಳು ಉದ್ಧಾರ ಮಾಡಿ ಎಲ್ಲಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಇಲ್ಲ, ಬರ ತಾಂಡವಾಡ್ತಾ ಇದೆ, ರೈತರುಗಳ ಸಮಸ್ಯೆಗಳ ಬಗ್ಗೆ ಇರಲಿಲ್ಲ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರು ಪ್ರತಿಯೊಂದು ವಿಚಾರಕ್ಕೂ ಅವರು ಬವಣೆ ಪಡುವಂತಾಗಿದೆ. ಅವ್ರ ಸುಖ ಅವ್ರ ಲೋಲೋಪ್ತಿ ಅವ್ರಿಗೇ ಬೇಕು ಸರ್. ನಮ್ಮ ಕುಮಾರಸ್ವಾಮಿಯವರು ಯಾಕೆ ಅಧಿಕಾರ ಕಂಡ್ಕೊಂಡು ಕೂತಿಯವರು? ಈ ರಾಜಕೀಯ ನಮಗೆ ಬೇಕಾ ಸರ್? ಇದನ್ನ ಯಾರ್ ಸರ್ ಕೇಳಿದ್ದಾರೆ? ಇದನ್ನ ನಿಜವಾಗ್ಲು ಸರ್, ಏನಾದ್ರೂ ನಮ್ಮ ರಾಜ್ಯ ಒಂಚೂರು ಸರಿ ಹೋಗ್ಬೇಕು ಅಂದ್ರೆ ನಿಮ್ಮಂತ ಮಾಧ್ಯಮದ ಮುಖಾಂತರ ಆಗ್ಲೇಬೇಕು. ಜನಗಳು ಚಾಟಿ ಹೊಡೆದೆಬ್ಬಿಸ್ಬೇಕು ಸರ್. ನೋಡಿದ್ರೆ ನಮ್ಮ 1 ವರ್ಷದಿಂದ ನಮ್ಮ ರಾಜಕೀಯ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಓಕೆ ಉಮೇಶ್ ಅವರೇ, ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಮುತ್ತಯ್ಯ ಅಂತ ಹೇಳಿ ಮಂಡ್ಯದಿಂದ ಕಾಲ್ ಮಾಡಿದ್ರೆ. ನಮಸ್ತೆ ಹುತ್ತಯ್ಯ ಅವರೇ. ಹುತ್ತಯ್ಯ ಅವರು ಸರ್, ನಮಸ್ಕಾರ ಸರ್. ಏನ್ ಹೇಳ್ತೀರಾ ನೀವು? ಮೇಡಮ್ ನಮಸ್ಕಾರ, ನಾ ಮಂಡ್ಯದಿಂದ. ನಮ್ ಸ್ನೇಹಿತ ಒಬ್ರು ಮಾತಾಡ್ತಾರೆ. ಒಂದ್ ನಿಮಿಷ. ಹಲೋ ಹೇಳಿ, ಏನ್ ಹೆಸರು ನಿಮ್ದು? ಹಲೋ ಹೇಳಿ, ಕೇಳಿಸ್ತಾ ಇದೆ. ನಮಸ್ತೆ ಮೇಡಮ್. ಹೇಳಿ.
ನಾವು ಮಂಡ್ಯದಿಂದ ಮಾತಾಡ್ತಾ ಇರೋದು. ಈ ಸರ್ಕಾರದವರು ಸರ್ಕಾರ ಆಡ್ತಾ ಇರೋರು ಹೌದು. ನಿಮ್ಗೆ ಯಾಕೆ ಎಲ್ಲ ಸರ್ಕಾರ ಬೇಡ ಅಂತ ಹೇಳ್ತೀರಾ? ಬೇಡ ಅಂತ ಮೇಡಮ್. ಹೇಗಿದೆ ಮಂಡ್ಯದಲ್ಲಿ ಮಳೆ ಬೆಳೆ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ? ಮಳೆನೂ ಇಲ್ಲ ಬೆಳೆನೂ ಇಲ್ಲ, ಎಲ್ಲ ಸೈತಾವ್ರೆ ಇಲ್ಲಿ. ಇವ್ರು ಕಿತ್ತಾಡ್ತಾವ್ರೆ ನಾಯಿ ನನ್ ಮಕ್ಳು. ನಾಯಿಗಳು ಕಿತ್ತಾಡ್ಬೇಕು, ಇವ್ರು ಆ ತರ ಕಿತ್ತಾಡ್ತಾವ್ರೆ. ಓಕೆ, ಧನ್ಯವಾದಗಳು ಪುಟ್ಟಯ್ಯವರೇ. ಇನ್ನು ಬೆಂಗಳೂರಿಂದ ಹೇಮಂತ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಹೇಮಂತ್ ಅವರೇ. ನಮಸ್ತೆ ಸರ್. ಓಕೆ, ಏನ್ ಹೇಳ್ತೀರಾ ಈ ರೆಸಾರ್ಟ್ ರಾಜಕೀಯದ ಬಗ್ಗೆ? ಸರ್, ಇದನ್ನ ನೋಡಿದ್ರೆ ನಮ್ಗೊಂದ್ ಸ್ವಲ್ಪ ಖುಷಿನೂ ಆಗುತ್ತೆ ಸರ್, ನಗು ಬರುತ್ತೆ. ಖುಷಿನಾ? ಏನ್ ಸರ್, ಎಂಟರ್ಟೈನ್ಮೆಂಟ್ ಅಣಕ್ಕೆ ನಾವು ಫಿಲಮ್ ಗೆ ಮ್ಯಾಚ್ ನೋಡೋದು ಇದೆಲ್ಲ ಮಾಡ್ತಾ ಇದ್ವಿ. ನೀವು ಸಿಕ್ಕಾಬಿಟ್ಟೆ ದಾನಕರಣ ಶುರು ಅಂತ ಅನಿಸ್ತಾ ಇದೆ. ನೀವೇ ದುಡ್ಡು ಕೊಟ್ಟು ನಿಮ್ಮ ಜನಪ್ರತಿನಿಧಿಗಳನ್ನ ಕಳಿಸ್ಬಿಟ್ಟು ಅದನ್ನ ಎಂಟರ್ಟೈನ್ಮೆಂಟ್ ರೀತಿ ನೋಡ್ತಾ ಇದ್ದೀರಾ ಸರ್? ಈಗ ನಿಮ್ ಮಾತು ಕೇಳೋರು ಗೆದ್ಮೇಲೆ ಯಾರಿದ್ದಾರೆ ಸರ್? ಕರೆಕ್ಟ್ ಇದೆ ಬಿಡಿ, ಕೇಳೋರು ಯಾರು? ಗೆದ್ದಾದ್ಮೇಲೆ ಅವ್ರದ್ದು ಅವ್ರಿಗೆ ಅದು ಅಲ್ವಾ? ಹೌದು ಸರ್, ಗೆದ್ದ್ಮೇಲೆ ಅವ್ರ ಮಾತು ನಾವು ಕೇಳಬೇಕು. ಈಗ ನೋಡಿ, ಯಾರನ ಒಬ್ಬ ಏನೋ ಏರಿಯಾದಲ್ಲಿ ತೊಂದರೆ ಇದೆ ಅಂತ ಏನೋ ಅವ್ನ ಆಪೋಸಿಟ್ ಏನ ಮಾತಾಡ್ತಂದ್ರೆ ಅವನ್ ಚೇಲಾಗಳು ಅವ್ರು ಇವರು ಗಲಾಟೆಗಳು ಮಾಡ್ತಾರೆ. ಈ ತರ ಇದೆ. ಈಗ ಅವರಲ್ಲಿ ಹೋಗಿದ್ದಾರೆ, ಈಗ ಏನ್ ಮಾಡಕ್ ಆಗತ್ತೆ ಸರ್? ನೀವು ಮೀಡಿಯಾದವರು ಇರ್ಬೋದು, ಈಗ 100 ಜನ ಹೋಗಿ ನಿಂತ್ಕೊಂಡು ಅದಕ್ಕಿಂತಲೂ ಇನ್ನೇನ್ ಹೇಳಕ್ ಆಗತ್ತೆ ಸರ್? ಇಲ್ಲ ಅಂದ್ರೆ ಬಾಳ ಅಂದ್ಮೇಲೆ ಬಂದ ಮೇಲೆ ಒಂದ್ ಮೆರವಣಿಗೆ ಮಾಡ್ಬಿಟ್ಟು ಒಂದ್ ಹಾರ ಹಾಕ್ಬೋದು ಅಷ್ಟೇ. ಥ್ಯಾಂಕ್ ಯು ಹೇಮಂತ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಮಂದಿ ಕಾಲ್ ಮಾಡ್ತಾ ಇದ್ರೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ವೀರೇಶ್ ಅವರು. ನಮಸ್ತೆ ಮೇಡಮ್, ರಾಯಚೂರಿಂದ ವೀರೇಶ್ ಅಂತ. ಹೇಳಿ ಹೇಳಿ, ಏನ್ ಹೇಳ್ತೀರಾ ಅಂತ ಹೇಳಿ ನಮ್ಮ ರಾಜಕಾರಣಿಗಳ ಬಗ್ಗೆ. ಮೇಡಮ್, ಇಂತ ರಾಜಕೀಯ ನಮ್ಗೆ ಬೇಕಾ ಅಂತ? ಇಲ್ಲಿ ನೋಡಿದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಜನ ಒದ್ದಾಡ್ತಾ ಇದಾರೆ. ನೋಡಿದ್ರೆ ಅವಿಶ್ವಾಸ ಹೇಳ್ತಾ ಇದಾರೆ, ಇದಿಲ್ಲ ಅಂತ ಹೇಳ್ತಾರೆ. ಅಂದ್ರೂ ಬಂಡಗೆಟ್ಟು ಎಲ್ಲ ನೋಡಿ ಸುಮ್ನೆ ರಾತ್ರಿ ರಾತ್ರಿ ಹೋಗ್ತಾರೆ, ಇದು ಮಾಡ್ತಾರೆ. ಇದೆಲ್ಲ ಜನರಿಗೆ ಸಾಕಾಗಿ ಹೋಗಿದೆ ಮೇಡಮ್. ಏನ್ ಮಾಡ್ತೀರಾ ವಾಪಸ್ ಬಂದ ಮೇಲೆ? ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಬರೋದಂದ್ರೆ ಇದು ಇಂಥದಕ್ಕೆ ಅವ್ರ ಆಸ್ಪದನೆ ಕೊಡಬಾರ್ದು ಮೇಡಮ್. ಇರೋರು ಸುಮ್ಮನೆ ಇಂಥವೆಲ್ಲ ಗಲಾಟೆ ಮಾಡ್ಕೊಂತ ಜನರ ಮೇಲೆ ಪ್ರಾಬ್ಲಮ್ ಅಲ್ಲ ಮೇಡಮ್. ಇದೆಲ್ಲ ನಾವು ಬಲಿ ಆಗ್ತಾ ಇದ್ವಿ, ಬಗೆಹರಿಸದ್ ಬಿಟ್ಟು ಹೋಗಿ ಎಲ್ಲರೂ ಒಂದೊಂದು ರಿಸಲ್ಟ್ ಹೇಳ್ಕೊಂಡು ಕುಂತ್ರೆ ಏನ್ ಮಾಡ್ಬೇಕು ಮೇಡಮ್? ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದಾರೆ ಜನ. ಅಂತದ್ರಲ್ಲಿ ಇವರೆಲ್ಲ ಬರೀ ತಮ್ಮ ಅಧಿಕಾರಕ್ಕೋಸ್ಕರ ಓಡಾಡ್ತಾ ಇದಾರೆ. ಇಂಥವ್ರಿಗೆ ಏನ್ ಹೇಳ್ಬೇಕು ಹೇಳಿ? ಓಕೆ, ಥ್ಯಾಂಕ್ ಯು ವೀರೇಶ್ ಅವರು. ಏನ್ ಮಾಡೋದಕ್ಕೆ? ಓಕೆ, ಇನ್ನು ಶ್ರೀನಾಥ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಶ್ರೀನಾಥ್ ಅವರೇ. ನಮಸ್ಕಾರ ಸರ್. ಓಕೆ, ರೆಸಾರ್ಟ್ ಮಾಡಿದವರಿಗೆಲ್ಲ ತುಂಬಾ ಲಾಭ ಅಲ್ವಾ? ಒಳ್ಳೆ ಬೆನಿಫಿಟ್ ಮಾಡಿಕೊಡ್ತಾ ಇದಾರಲ್ವಾ ಎಲ್ಲ ಶಾಸಕರು? ಒಳ್ಳೇದಲ್ವಾ ಸರ್ ಇದು? ಇದು ರೆಸಾರ್ಟ್ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್. ಅಷ್ಟೇ ಅಲ್ವಾ, ಅದೇ ಬೇಕಾಗಿರೋದಲ್ವಾ ನಮ್ ದುಡ್ಡು ಅಂತ ಗೊತ್ತಾಗಿಲ್ಲ ಸರ್. ಈ ರೆಸಾರ್ಟ್ ದುಡ್ಡು ಕೊಡ್ತಾರಲ್ಲ, ಇದೆಲ್ಲ ಪಾರ್ಟಿ ಫಂಡ್ ಇಂದ ಹೋಗುತ್ತಾ ಇಲ್ಲ ನಾವು ಎಲ್ಲ ಟ್ಯಾಕ್ಸ್ ಕಟ್ಟಿದೀವಲ್ಲ ಆ ದುಡ್ಡಿಂದ ಹೋಗುತ್ತಾ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ದೇ ಹೋಗ್ಬೇಕು ಸರ್, ಇನ್ನೆಲ್ಲಿಂದ ಹೋಗ್ಬೇಕು ಸರ್? ನಮ್ದು ಹೋದ್ರೆ ಆಯ್ತಲ್ಲ, ನಮ್ ದುಡ್ಡಲ್ಲಿ ಬೇರೆಯವ್ರ ಮಜಾ ಮಾಡ್ದಂಗ ಆಯ್ತಲ್ಲ ಸರ್. ಈಗ ಅವ್ರು ಬಂದವ್ರು ಹೇಳ್ಬೇಕು ಅಲ್ಲ, ಈಗ ಹೋಗಿ ಬಂದವ್ರು ಹೇಳ್ಬೇಕು ನಾವೇ ಬಿಲ್ ಕೊಟ್ಟಿದೀವಿ ನೋಡಿ ಅಂತ ತೋರಿಸ್ಬೇಕು ಒಂದು, ಇಲ್ಲ ಪಾರ್ಟಿಯಿಂದ ನಾವು ಪಾರ್ಟಿಯಿಂದ ಕೊಟ್ಟಿದೀವಿ ಅಂತ ಹೇಳ್ಬೇಕು. ಅದನ್ನ ಯಾರಾದ್ರೂ ಹೇಳ್ಬೇಕು ಅಂದಾಗ ಗೊತ್ತಾಗತ್ತೆ ಈಗ ಅದು. ಓಕೆ, ಟ್ಯಾಕ್ಸ್ ದುಡ್ಡಿಂದ ಏನಾದ್ರು ಹೋದ್ರೆ ಬಹಳ ಇದಾಗುತ್ತೆ ಸರ್, ಇದು ಜನಗಳಿಗೆ ಮಾಡಕ್ಕೆ ಮೋಸ ಆಗುತ್ತೆ. ಹಾ, ಬಿಲ್ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು, ಬಟ್ ಅಂದ್ರೂ ಹೋಗಿ ಕೂತ್ಕೊಳ್ಳೋದೇ ತಪ್ಪಲ್ವಾ ಸರ್? ಥ್ಯಾಂಕ್ ಯು ಶ್ರೀನಾಥ್ ಅವರೇ. ಎಸ್, ಇನ್ನು ರಮೇಶ್ ಬಾಗಲಕೋಟೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಮೇಡಮ್. ಮಳೆ ಇದೆಯಾ, ನೀರ್ ಇದೆಯಾ, ಕುಡಿಯೋದಕ್ ನೀರ್ ಇದೆಯಾ, ಹೇಗೆ ಬಾಗಲಕೋಟೆ? ಒಂದ್ ಸಾರಿ ಆದ್ರೆ ಮತ್ತೆ ಬರಲ್ಲ. ಇವ್ರು ನೋಡಿದ್ರೆ ರಾಜಕಾರಣಿಗಳು ಈ ತರ ಮಾಡ್ತಾರೆ. ಏನ್ ಮಾಡುದು ಮೇಡಮ್ ಈ ತರ ಮಾಡಿದ್ರೆ? ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅಲ್ಲ ಮೇಡಮ್, ಇವ್ರು ಭಿಕ್ಷಕರ ಭಿಕ್ಷೆ ಬೇಡ್ತಾರೆ ಓಟ್ಗಾಗಿ. ಈಗ ನಾವು ಭಿಕ್ಷಕರೇ ಹೋಗ್ಬೇಕು ಇವ್ರ ಮೇಲೆ. ಓಟ್ ಕೇಳೋಗ ಅವ್ರು ಭಿಕ್ಷೆ ಬೇಡ್ತಾರೆ, ಅವ್ರ ಗೆದ್ಮೇಲೆ ನಾವು ಅವ್ರ ಹತ್ರ ಭಿಕ್ಷೆ ಬೇಡಕ್ಕೆ ಅಲ್ವಾ? ಅವ್ರ ಹತ್ರ ಭಿಕ್ಷೆ ಕೇಳ್ಬೇಕು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ. ಓಕೆ, ಇನ್ನು ದಾಮೋದರ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ದಾಮೋದರ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿದೆಯಲ್ವಾ ಸರ್ ಎಲ್ಲ ನೋಡಕ್ಕೆ? ಒಂದ್ ರೀತಿ ಧಾರಾವಾಹಿಗಳು, ಎಪಿಸೋಡ್ಗಳು, ಮೇಲಿಂದ ಮೇಲೆ ಅವ್ರ ರೆಸಾರ್ಟ್ ಇವ್ರ ರೆಸಾರ್ಟ್ ಅಂತ ಹೋಗೋದು ಚೆನ್ನಾಗಿದೆಯಲ್ವಾ ಸರ್? ಅವರೆಲ್ಲ ದೊಡ್ಡವ್ರು ಸರ್, ಮಾಡ್ತಾರೆ ಅದೆಲ್ಲ ನಾರ್ಮಲ್. ನಾರ್ಮಲಾ? ಹೌದು ಸರ್. ಓಹೋ, ನಿಮ್ಗೇನ್ ತೊಂದ್ರೆ ಇಲ್ವಾ ಎಲ್ಲ ನಿಮ್ ಕ್ಷೇತ್ರದ ಜನಪ್ರತಿನಿಧಿಗಳು ಹೋದ್ರೆ? ನಿಮ್ಗೆ ಟಿವಿ ಅವರು ಸ್ವಲ್ಪ ನೀವು ನಿಜವಾಗ್ಲೂ ನೀವು ಒಳ್ಳೆ ಅಡ್ವೈಸ್ ಕೊಟ್ರೆ ಅವ್ರು ಕೇಳ್ತಾರೆ ಸರ್, ಪಬ್ಲಿಕ್ ಕೇಳ್ತಾರ. ಹೌದ್ ಸರ್. ಏನ್ ಸರ್, ನಾವಂತೂ ಆ ಭ್ರಮೆಯಲ್ಲಿ ಇಲ್ಲಪ್ಪ ಸರ್. ನೀವು ನಿಜವಾಗ್ಲೂ ನೀವು ಜಸ್ಟಿಸ್ ತರ ನೀವು. ಅಯ್ಯೋ, ಈ ಎಲ್ಲ ಮುಗಿದೋಗಿದೆ ಸರ್, ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ನೀವು ಅವರುಗಳಿಗೆ ಒಳ್ಳೆ ಮಾಹಿತಿ ಕೊಟ್ರೆ ಅವ್ರು ನಿಜವಾಗ್ಲೂ ಕೇಳ್ತಾರೆ ಪಬ್ಲಿಕ್ ಅಂತ.
ನೋಡೋಣ ಬಿಡಿ, ಕೇಳಿಸ್ಕೊಳ್ಳೋರು ಕೇಳಿಸ್ಕೊಳ್ಳಿ, ಹೇಳೋದಂತೂ ನಿಮ್ ಕರ್ತವ್ಯ, ನೀವು ಹೇಳಿದಿರಾ, ನಾವು ಹೇಳೋದಷ್ಟು ಕರ್ತವ್ಯ ನಾವು ಹೇಳ್ತೀವಿ. ಕೇಳಿಸ್ಕೊಳ್ಳೋರು ಕಿವಿ ಇದ್ರೆ ಕೇಳಿಸ್ಕೊಳ್ತಾರೆ, ಇಲ್ಲ ಈ ಕಡೆ ಕೇಳಿಸ್ಕೊಂಡ್ಬಿಟ್ಟು ಆ ಕಡೆ ಬಿಡ್ಬೋದು, ಗೊತ್ತಿಲ್ಲಪ್ಪ ಏನಾಗತ್ತೆ ಅಂತ. ಏನು ಅಜಯ್ ಅಂತ ದೊಡ್ಡಬಳ್ಳಾಪುರದಿಂದ ಕಾಲ್ ಮಾಡಿದಾರೆ. ನಮಸ್ತೆ ಅಜಯ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ಅಜಯ್ ಅವರು ನಮ್ಮ ರಾಜಕಾರಣಿಗಳ ಬಗ್ಗೆ, ನಾವೇ ಆಯ್ಕೆ ಮಾಡಿ ಕಳಿಸಿದಂತಹ ಮಹಾನಾಯಕರ ಬಗ್ಗೆ? ಹಾ ಮೇಡಮ್, ಈಗ ನಮ್ದು ದೊಡ್ಡಬಳ್ಳಾಪುರ, ನಮ್ ದೊಡ್ಡಬಳ್ಳಾಪುರದಲ್ಲೇ ಇದಾರೆ ಎಲ್ಲಾ ಶಾಸಕರು, ನಂದಿ ಹಿಲ್ಸ್ ಎಲ್ಲ ಹತ್ರಲ್ಲ. ಅಂದ್ರೆ ನಾವೇ ಇಷ್ಟ ಹೇಳೋದು ಮೇಡಮ್, ಈಗ ಒಂದು ಬಿಜೆಪಿ ಸರ್ಕಾರ ಬರಲಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಬೇಷರತ್ ಬೆಂಬಲ ಅಂತ ತಿಳಿಸಿ ಕೊಟ್ರಲ್ಲ ಕಾಂಗ್ರೆಸ್ ಇಂದ, ಇದೇ ಸಿದ್ದರಾಮಯ್ಯ ಅವರು ಅವತ್ತು ಮಕ ಅವತ್ತು ತಪ್ಪಿತ್ತು ಅವ್ರು ಜನಲ ಅನ್ಕೊಂಡಿದ್ವಿ, ಅಪ್ಪ ಏನೋ ಮಾಡ್ತಾನೆ ಹಿಂಗೆ ಮೋಸ ಏನೋ ಮಾಡ್ತಾನೆ ಅಂತ, ಅದು ಇವತ್ತು ತೋರಿಸ್ತಾನೆ. ಇವತ್ತು ಹೋಗಿರೋಲ್ಲ ಅವರಿಂದಾನೇ ರಾಜಕೀಯ ಕೆಡ್ತಾ ಇರೋದು. ಅಲ್ಲ ಅವ್ರು ಮಾತ್ರ ಹೋಗಿಲ್ಲ, ಮೂರೂ ಪಕ್ಷದ ಎಂಎಲ್ಎಗಳು ಕೂಡ ಸೇರ್ಕೊಂಡಿದ್ದಾರೆ ಮೇಡಮ್. ಇದಕ್ಕೆಲ್ಲ ಕಾರಣ ಇನ್ಯಾರು ಅಲ್ಲ, ಒಂದು ರಾಮಾಯಣದಲ್ಲಿ ಏನೋ ಒಂದು ಆಯ್ತು ಅಂತಂದ್ರೆ ಅದಕ್ಕೆ ಯಾರು ಒಬ್ಬರು ಕಾರಣ ಅಂತಂದ್ರೆ ಆ ತರ ಈ ಇವತ್ತು ರಜಾ ರಾಜಕೀಯಕ್ಕೆ ಒಬ್ಬರೇ ಕಾರಣ ಸಿದ್ದರಾಮಯ್ಯ ಅಂತ ರಣ ಹೇಳಿ. ಓಕೆ, ಥ್ಯಾಂಕ್ ಯು ಅಜಯ್. ಓಕೆ, ಏನು ರಾಘವೇಂದ್ರ ಅವರು ಕರೆ ಮಾಡಿದ್ರೆ ಬೆಂಗಳೂರಿನಿಂದ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ಈಗ ಎಲ್ಲಾ ಕ್ಷೇತ್ರದ ಜನ ಈಗ ಜಪ ಮಾಡ್ಕೊಂತ ಕೂದಿರೋದು ಒಂದೇ ಬಾಕಿ ಅಲ್ವಾ? ಏನ್ ಮಾಡಕ್ಕಾಗಲ್ಲ ಸರ್, ನಮ್ಮ ಹಿರೇ ಮನುಷ್ಯರು ಏನಿದ್ದಾರೆ, ಸ್ವತಂತ್ರ ತಂದು ಕೊಟ್ಟಾಗ ಸ್ವತಂತ್ರ ತಂದು ಕೊಡ್ತೀವಿ ಅಂತ ಹೇಳಿ ಪಾಪ ತಮ್ಮ ಮನೆಯಲ್ಲಿದ್ದ ಬಂಗಾರ ಅದು ಇದು ಎಲ್ಲಾ ಸೇರಿ ಕೊಟ್ಬಿಟ್ಟಿದ್ದಾರೆ. ಆಗ್ನಿಂದ ಬಂದಿರೋ ರೂಢಿ ಇದು, ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ ಅಂತೀರಾ? ಹೌದೌದು, ಅವಾಗ ಎಲ್ಲಾ ಕೊಳ್ಳೆ ಹೊಡೆದು ಬಿಟ್ಟಿದಾರೆ. ಅದಕ್ಕೆ ಇಲ್ಲಿವರೆಗೂ ಕಾಂಗ್ರೆಸ್ ನವರು ಎಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಹೇಳಿ. ಬರೀ ಕಾಂಗ್ರೆಸ್ ಅವರಲ್ಲಿ ಸುಮ್ನೆ ರೀ, ಎಲ್ಲಾರು ರೆಸಾರ್ಟ್ ಹೋಗಿ ಕುತ್ಕೊಂಡಿದ್ದಾರೆ. ಏನ್ ರೆಸಾರ್ಟ್ ಹೋಗಿ ಕುತ್ಕೊಳ್ಳೋದಿದೆ? ಆ ಕಾಸ್ ತೋರಿಸ್ತಾ ಇದೆ ನೋಡಿದ್ರೆ ಅಲ್ಲಿ ರೆಸಾರ್ಟ್ ಅಲ್ಲಿ ಇಷ್ಟೆಲ್ಲಾ ಬೇಕಾ? ಮೂರ್ ದಿನಕ್ಕೆಲ್ಲ ಒಂದು ಒಂದು 15 ಕೋಟಿ ಕೊಳ್ಬೇಕಾ? ಅದೇ ದುಡ್ಡನ್ನ ಹೋಗಿದ್ರೆ ಒಂದ್ ಹಳ್ಳಿಯಲ್ಲಿ ಯಾರು ಉದ್ದಾರ ಆಗಲ್ವಾ ಸರ್? ಅಲ್ಲ ಉದ್ದಾರ ಅಲ್ಲ, ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ರೆ ಬಡತನ ಅನ್ನೋದೇ ಇರ್ತಾ ಇರ್ಲಿಲ್ಲ ಕಾಂಗ್ರೆಸ್ ನವರು. ರೆಸಾರ್ಟ್ ಅಲ್ಲಿ ಇರುವಂತಹ ಓನರ್ ಗಳಿಗೆ ಇವರು ದುಡ್ಡನ್ನ ಸುರಿತಾರೆ, ಅದ್ರ ಬದ್ಲಿ ಹಳ್ಳಿಗಳಲ್ಲಿ ಹೋಗಿ ಕುತ್ಕೊಳ್ಬೇಕಾಗಿತ್ತು. ರೆಸಾರ್ಟ್ ರಾಜಕೀಯ ಮಾಡೋ ಬದ್ಲಿ ಹಳ್ಳಿಗಳಲ್ಲಿ ಹೋಗಿ ಒಂದೊಂದ್ ಹಳ್ಳಿಯಲ್ಲಿ ಒಬ್ಬೊಬ್ಬನ ಶಾಸಕನ ಹೋಗಿ ಕುತ್ಕೊಂಡಿದ್ರೆ ಸಮಸ್ಯೆ ಅದ್ರ ಬಗ್ಗೆ ಹರಿದಿರೋದು. ಇಲ್ಲ ಬರೀ ಅವಾಗ ಸ್ವತಂತ್ರ ತಂದು ಕೊಡ್ತೀವಿ ಅಂತ ಹೇಳಿ ಎಲ್ಲಾ ಜನರು ಕೊಳ್ಳೆ ಹೊಡೆದ್ಬಿಟ್ರು ಜನ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಓಕೆ, ಶಶಿ ಅಂತ ಜಮಖಂಡಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಶಿ ಅವರೇ. ಹಲೋ ಮೇಡಮ್, ನಮಸ್ತೆ. ಏನ್ ಹೇಳ್ತೀರಾ, ಜಮಖಂಡಿಲಿ ಎಲ್ಲವೂ ಕರೆಕ್ಟ್ ಆಗಿದ್ಯಾ? ಏನು ಸಮಸ್ಯೆಗಳೇ ಇಲ್ವಾ? ಎಲ್ಲರೂ ಕೂಡ ಆರಾಮಾಗಿದ್ದಾರೆ? ರಾಜಕಾರಣಿ ಇಲ್ಲ ಮೇಡಮ್, ನಮ್ ಜಿಲ್ಲೆ ಏನ್ ಸಮಸ್ಯೆ ಇಲ್ಲ. ಸಿದ್ದು ನ್ಯಾಮಗೌಡರೆಲ್ಲ ಇಂಪ್ರೂವ್ಮೆಂಟ್ ಬಹಳ ಮಾಡಿದ್ದಾರೆ ಇಲ್ಲೆಲ್ಲ. ಈಗ ಅವರು ರೆಸಾರ್ಟ್ ಗೆ ಬಂದು ಕೂತಾರಲ್ಲ ಇಲ್ಲೆಲ್ಲ, ಅವ್ರ ಮಗ ರಿಎಲೆಕ್ಟ್ ಆಗಿದಾರಲ್ಲ, ಅವರು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ನಾನ್ ಕೇಳೋ ಕ್ವಶನ್ ಏನಂದ್ರೆ, ಇವ್ರು ಹೇಳ್ತಾರೆ 13 ತಿಂಗಳಾಯ್ತು ಫಂಡ್ ಬರ್ತಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ. ಇವ್ರು ಕಂಟಿನ್ಯೂ 3 times ಎಲ್ಲ ಎಲೆಕ್ಟ್ ಆಗಿದಾರಲ್ಲ, ಅದ್ರ ಮುಂಚೆ ಏನು ಇಂಪ್ರೂವ್ಮೆಂಟೇ ಆಗಿಲ್ಲ. ಈ 13 months ಇನ್ ಥಿಂಕ್ ಮಾಡ್ತಾ ಇದಾರೆ ಇವರು. ಕರೆಕ್ಟ್ ಆಗಿ ಕೇಳ್ತಾ ಇದೀರಾ, ಕೇಳಿಸ್ಕೊಳ್ಳಿ ಬಿಡಿ, ಅವ್ರು ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿದೆ. ಅದೇ ಅಂದ್ರೆ ಇವರು 15 years ಕಂಟಿನ್ಯೂ ಎರಡ್ ಸಲ ಗೆದ್ದಾಗ ಮಾತ್ರ ಏನು ಇಂಪ್ರೂವ್ ಮಾಡ್ಲಾರ್ದೆ ಈಗ 13 ತಿಂಗಳಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಬಡ್ಕೊಳ್ತಾ ಇದಾರಲ್ವಾ? ಕರೆಕ್ಟ್, ಒಳ್ಳೆ ಪಾಯಿಂಟ್ ಎತ್ತಿದೀರಾ. ಥ್ಯಾಂಕ್ ಯು ಶಶಿ ಅವರೇ. ಎಸ್, ಈಗ ನಾಗರಾಜ್ ಅಂತ ಹೇಳಿ ತುಮಕೂರಿನಿಂದ ಕಾಲ್ ಮಾಡಿದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ ನಾಗರಾಜ್ ಅವರು? ಏನ್ ಹೇಳಕ್ ಏನಿದೆ ಕರ್ನಾಟಕದಲ್ಲಿ ಹೇಳಂತದ್ದು, ಏನ್ ರಾಜಕಾರಣ ಉಳಿದಿದೆ ಮೇಡಮ್ ಹೇಳೋದಕ್ಕೆ? ಏನಿಲ್ವಾ, ಹಿಂಗ್ ಹೇಳ್ತಾ ಇದ್ರ ನೀವು? ಏನ್ ಹಿಂಗ್ ಹೇಳ್ತಾ ಇದ್ರ ನೀವು? ಮುಂಬೈ ಇಲ್ಲಿ ಬಿಜೆಪಿ ಅವ್ರು ಹೋಗ್ಬಿಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಜಕೀಯ, ಇನ್ನೊಂದ್ ಕಡೆ JDS ನವರು ಒಂದು ವಾರದಿಂದ ಇದ್ದಾರೆ. ಇವ್ರೆಲ್ಲ ಎಲ್ಲ ನೋಡಿದ್ರೆ ರಾಜಕೀಯ ಅಸಹ್ಯ ಅನ್ಸುತ್ತೆ. ಎಂಎಲ್ಎ ಅವ್ರಿಗೆ ಮಾನ ಮರ್ಯಾದೆ ಇದೆ, ನಾವು ಓಟ್ ಹಾಕಿದ್ದೇವೆ, ಜನಗಳಿಗೆ ಗತಿ ಏನಾಗಿದೆ? ಅಲ್ಲ ಓಟ್ ಹಾಕ್ಬೇಕಾದ್ರೆ ನಾವೆಲ್ಲ ಇದನ್ನ ಮಾಡ್ತೀವಿ ಅಂತ ಹೇಳಿಲ್ವಲ್ಲ ನಿಮಗೆ? ಅಲ್ಲ ಓಟ್ ಹಾಕಿದ್ರೆ ಅನ್ನ ಅಪ್ಪ ಅಂತ ಕಾಲು ಹಿಡಿತಾರೆ. ಇವತ್ತು ನೋಡಿ ರೆಸಾರ್ಟ್ ರಾಜಕಾರಣ ಮಾಡ್ತಾರೆ, ಬರಗಾಲ ರಾಜ್ಯದಲ್ಲಿ ಬರಗಾಲ ಬಂತು, ತಾಂಡವ ಹೊಡ್ತಾರೆ, ಕುಡಿಯೋಕೆ ನೀರಿಲ್ಲ. ಎಂಎಲ್ಎ ಅಧಿಕಾರ ಕೊಡ್ ಸಾಯ್ತಾರೆ, ಇವ್ರಿಗೆ ಏನು ಒಂದ್ಸಲ ಮಾನ ಮರ್ಯಾದೆ ಇಲ್ವಾ ಅವ್ರಿಗೆ? ಅವ್ರಿಗೆಲ್ಲ ನೀರ್ ಸಿಗುತ್ತೆ, ನಿಮ್ಗೆ ನೀವೇ ಹೇಳ್ತಾರೆ. ಅವ್ರಿಗೆ ಫಿಲ್ಟರ್ ವಾಟರ್ ಎಲ್ಲ ಸಿಗುತ್ತೆ, ಬಾಳೆ ಎಲೆಯಲ್ಲಿ ಊಟ ಸಿಗುತ್ತೆ, ಹೋಳಿಗೆ ಊಟ ಸಿಗುತ್ತೆ. ಬರಗಾಲ ಬಂದು ಇವತ್ತು ನಮ್ ಚಿಕ್ಕನಾಯಕನಹಳ್ಳಿ ತಾಲೂಕು ಬರಗಾಲದಿಂದ ತಾಂಡವ ಹೊಡೆದ ಕುಡಿಯೋದ್ ನೀರಿಲ್ಲ ಸರ್ ನಮ್ಮಲ್ಲಿ. ಇವ್ರು ನೋಡ್ರಿ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದಾರೆ, ನಾಚಿಕಾಗಲ್ಲ ಇವ್ರಿಗೆಲ್ಲ. ಈಗ ಉಗಿಬೇಕು ಅಂತ ನೀವ್ ಹೇಳೋದು? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಾಗರಾಜ್ ಅವರೇ. ನಾವು ಬಲಿಪಶುಗಳು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಏನ್ ಮಾಡ್ತೀರಾ, ಕೆಲವರು ಉಗಿಬೇಕು ಅಂತ ಹೇಳ್ತಿದ್ದಾರೆ, ಕೆಲವರು ಏನ್ ಹೇಳ್ತಾ ಇದಾರೆ, ಹಿಂದಿನಿಂದನೂ ಪಡ್ಕೊಂಡು ಬಂದಿರೋದು ಇದು, ಅದೇ ಅಭ್ಯಾಸ ಆಗಿದೆ, ಅದನ್ನೇ ನಡೆಯುತ್ತೆ ಅಂತ. ಬಟ್ ಜನ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ, ಅದನ್ನ ಶಾಸಕರು ಕೇಳಿಸ್ಕೊಳ್ತಾರ ಬಿಡ್ತಾರ? ನಮ್ಮ ಕರಿಯನ್ನ ಮಾಡಿ ಉಗಿಯೋದಾದ್ರೆ ಉಗಿರಿ, ನಿಮ್ಮ
ಕ್ಷೇತ್ರದ ಜನಪ್ರತಿನಿಧಿಗಳು ರೆಸಾರ್ಟ್ ನಲ್ಲಿ ಕೂತಂತವ್ರಿಗೆ ಇಲ್ಲ ಹಾರ ಹಾಕಿ ಅವ್ರಿಗೆ ಬರಮಾಡ್ಕೊಳ್ತೀವಿ ಅಂತ ಆದ್ರೂ ಹೇಳಿ, ಏನಾದ್ರೂ ಹೇಳಿ, ನಮ್ ಜೊತೆಗೆ ಕರೆ ಮಾಡಿ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಷ್ಟೇ. ಓಕೆ, ನಮ್ ಜೊತೆಗೆ ನಾಗರಾಜ್ ಅವರು ಇದ್ದಾರೆ ರಾಯಚೂರಿನಿಂದ. ನಮಸ್ಕಾರ ರೀ ಸರ್. ನಮಸ್ತೆ ಸರ್. ಈಗ ಅವರು ವಾಪಸ್ ಎಲ್ಲಾ ನಿಮ್ ಶಾಸಕರು ಬಂದ್ರಂದ್ರೆ ಏನ್ ಮಾಡ್ತೀರಿ ಈಗ ಅವ್ರ? ಸರ್, ನಮ್ ಶಾಸಕರು ಈ ಕಡೆ ನಮ್ ಕ್ಷೇತ್ರಕ್ಕೆ ಬರೋದೇ ಬೇಡ ಸರ್. ಯಾಕಂದ್ರೆ ಅವರು ಸರ್ ಗೆದ್ದೆತ್ತಿನ ಬಾಲ ಇಡೋರು, ಎಲ್ಲಿ ರೊಕ್ಕ ಸಿಗತ್ತೆ ಅಲ್ಲಿ ಹೋಗ್ತಾರ ಸರ್. ಹಂಗ ಹೌದ್ ಸರ್. ಯಾಕಂದ್ರೆ ಈಗ ಎರಡ್ ಟೈಮ್ ಕಾಂಗ್ರೆಸ್ ಲಿಂದ ಗೆದ್ರ ಸರ್, ಫಸ್ಟ್ ಟೈಮ್ ಯಡಿಯೂರಪ್ಪ ಇದ್ದಾಗ ಬಿಜೆಪಿಯಿಂದ ಗೆದ್ರು ಸರ್. ಇಲ್ಲಿ ಕ್ಷೇತ್ರ ಜನರು ಹೊಡೆದಾಡಿ ಸಾಯ್ತಾರ ಸರ್ ಅವ್ರ ಸಂಬಂಧ. ಬಟ್ ಅವ್ರ ಏನ್ ಮಾಡ್ತಾರ ಅಂದ್ರೆ ಬರೀ ರೆಸಾರ್ಟ್ ರಾಜಕೀಯ, ಎಲ್ಲಿ ರೊಕ್ಕ ಸಿಗತ್ತೆ ಅಲ್ಲಿ ಹೋಗೋದು, ಬರೀ ಇದನ್ನ ನಡ್ತಾರ ಸರ್ ಅವ್ರು. ಈಗ ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ನಿಂತ್ರೆ ಏನ್ ಮಾಡ್ತೀರಿ ಸರ್? ಈ ಸರಿ ಜನರು ಅವ್ರು ತಿರಸ್ಕಾರ ಮಾಡಿ ಠೇವಣಿ ಕಳೆದಂತರೂ ನಿಶ್ಚಿತ ಸರ್. ಹೌದಾ? 100% ಸರ್. ಬಿಡಿ ಸರ್ ಹೇಳ್ತೀರಿ ನೀವು, ಎಲ್ಲಾರು ಹಂಗೆ ಮಾಡೋದಿಲ್ಲ. ಚಾಲೆಂಜ್ ಆಗಿ ನಾನು ಅದ್ರೊಳಗನ್ನು ಇದ್ದೆ ಸರ್, ಚಾಲೆಂಜ್ ಆಗಿ ಮಾಡಿದ್ದೇವೆ ಸರ್. ಈ ಸರಿ ಏನೈತಲ್ಲ, ಚಾಲೆಂಜ್ ಆಗಿ ಅವ್ರ ಅಪೋಸಿಟ್ ಮಾಡ್ತೇವೆ ಸರ್. ಇದೆಲ್ಲ ನೋಡಿ ಸಾಕಾಗೈತೆ ನಿಮ್ಗೂ? ಸಾಕಾಗೈತಲ್ಲ ಸರ್, ಅವ್ರ ಈ ಕಡೆ ಕ್ಷೇತ್ರಕ್ಕೆ ಬರೋದೇ ಬೇಡ ಸರ್. ಅವ್ರ ಏನಿದ್ರು ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ದಾಳಿ ಬಯಸ್ಕೊಳಕ ಸುಮ್ನೆ ರಾಜಕೀಯ ಮಾಡತ್ತಾರ ಸರ್. ಅವ್ರ ರಾಜಕೀಯದಿಂದ ನಿವೃತ್ತಿ ಹೊಂದಿ ಸರಿ ಸುಮಾರು ಈಗ 60 ವರ್ಷ ಕ್ರಾಸ್ ಆಗೈತಾರ, ಮನ್ಯಾಗ ಆರಾಮ್ ಹೆಂಡ್ರ ಮಕ್ಕಳ ಜೊತೆ ಇರೋದ್ ನೆಮ್ಮದಿಯಾಗಿಂದ ಕಾಲ ಕಳೆದ್ ಬೆಸ್ಟ್ ಸರ್, ನನ್ ಸಜೆಷನ್. ಓಕೆ ನಾಗರಾಜ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಇದೀಗ ಶ್ರೀಧರ್ ಅಂತ ಬಳ್ಳಾರಿಯಿಂದ ಕಾಲ್ ಮಾಡಿದ್ರೆ. ನಮಸ್ತೆ ಶ್ರೀಧರ್ ಅವರೇ. ಹಲೋ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ನಮ್ಮ ರಾಜಕಾರಣಿಗಳ ಬಗ್ಗೆ? ಏನ್ ಹೇಳ್ಬೇಕಮ್ಮ, ಈ ದೋಸ್ತಿ ಸರ್ಕಾರದಿಂದ ಜನ ಎಲ್ಲ ಬೇಸತ್ತು ಹೋಗ್ಬಿಟ್ಟಿದೀವಿ. ಯಾಕಾದ್ರೂ ಈ ದೋಸ್ತಿ ಸರ್ಕಾರ ಬಂದಿದೆ ಅನ್ಸ್ಬಿಟ್ಟಿದೆ ಮೇಡಮ್ ನಮಗಂತರು. ಯಾಕೆ ಸರ್, ಏನಾಯ್ತು ಸರ್ ಅಂತದು? ಸರ್ ಏನಿದೆ ಸರ್, ಉತ್ತರ ಕರ್ನಾಟಕ ನಾವು ಬಳ್ಳಾರಿಯಿಂದ ಮಾಡ್ತೀವಿ, ನಮ್ಮ ಉತ್ತರ ಕರ್ನಾಟಕ ಯಾವುದೇ ರೀತಿ ಒಂದು ಸ್ಕೀಮ್ ಆದ್ರೂ ಸರಿಯಾಗಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ? ನಿಮ್ಮ ಇಷ್ಟು ದಿನ ಇಷ್ಟು ವರ್ಷ ಇರ್ಲಾರ್ದು ಈಗ ಬಂದ್ಬಿಡ್ತಾ ನಿಮ್ಗೆ? ಓಕೆ ಹೋಗ್ತೀನಿ, ನಮ್ಮದು ಒಪ್ತೀನಿ ಸರ್. ಆಯ್ತು, ಯಾವುದೇ ರೀತಿಯಿಂದ ಅವ್ರು ಇಷ್ಟು ಒಂದು ವರ್ಷ ಆಯ್ತು ಸಿಎಂ ಆಗಿ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ. ಕೇಳಿ. ಆಯ್ತು, ನಾನು ನಿಮ್ಗೆ ಕೇಳ್ತೀನಿ ಈಗ. ಕೆಲಸ ಆಗಿಲ್ಲ ಅಂತ ಹೇಳಿ ನಿಮ್ಮಿರೋ ಶಾಸಕರನ್ನ ಯಾರನ್ನ ಹೋಗಿ ಕೇಳಿರಿ ನೀವು? ಸರ್, ನಾವು ಕೇಳಿದ್ರೆ ಸ್ಪಂದನೆ ಇಲ್ಲ ಸರ್. ಏನಂದ್ರೆ ಅಲ್ಲಿಗೆ ಹೋಗಿದ್ರೆ ಸರ್, ಯಾವ್ದು ನಿಮ್ಮ ಶಾಸಕರನ್ನೇ ಹಿಡ್ಕೊಳಕ್ ಸರಿಯಾಗಿಲ್ಲ ನಿಮ್ಗೆ, ನಿಮ್ ಶಾಸಕರ ಕೆಲಸ ಮಾಡಿಸ್ಕೊಳಕ್ ಆಗಿಲ್ಲ ಅಂತಂದ್ರೆ ಸರ್ಕಾರ ಸರಿ ಇಲ್ಲ ಅಂದ್ಬಿಡುದ ನೀವು? ಆಯ್ತು ಸರ್, ಹೋಗ್ತೀನಿ. ಓಕೆ, ನೀವ್ ಹೇಳದ್ ಅಗ್ರಿ ಮಾಡ್ತೀನಿ. ಇವಾಗ ಏನ್ ಮಾಡ್ತಿದ್ದೆ ಇವರೆಲ್ಲ ಹೋಗಿ ಅಲ್ಲಿ ರೆಸಾರ್ಟ್ ಅಲ್ಲಿ ಕುಂತು ಇಲ್ಲಂದ್ರೆ ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂತಾರೆ. ಅಂದ್ರೆ ರಾಜಕೀಯ ನಿವೃತ್ತಿ ಕೊಡಕ್ಕೆ ನಾವು ಓಟ್ ಹಾಕಿವ ಇವರಿಗೆ, ಅಂದ್ರೆ ಇವರಿಗೆ ದುಡ್ಡು ಬಂದಿಲ್ಲ ಅಂತ ರಾಜಕೀಯ ನಿವೃತ್ತಿ ಕೊಡ್ತಾರೆ. ಏನ್ ಸರ್, ವರಷ್ಟು ರಾಜಕೀಯ ನಡೀತಿದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಜಸ್ಟ್ 1 month ಬ್ಯಾಕ್ ಆಗಿರೋ ಜಗನ್ನ ಸಿಎಂ ಆಗಿ ನೋಡ್ಬೇಕು ಅವ್ರು ಆಂಧ್ರದಲ್ಲಿ. ಇಲ್ಲ ಸರ್, ಅವ್ರು ಕಂಪೇರ್ ಮಾಡ್ಕೋಬೇಕು ಅವರು. ಕಾರಣ ಏನಿಲ್ಲ ಸರ್, ನಮ್ಮ ಸರ್ಕಾರನೇ ಒಂದ್ ರಾಜ್ಯದ ಜನ ಒಂದು ಪಕ್ಷವನ್ನ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾವ್ದಾದ್ರು ಒಂದು ಪಕ್ಷವನ್ನ ಬಹುಮತದಿಂದ ಆರಿಸ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿತ್ತ ಸರ್? ಸಮಸ್ಯೆ ಇರ್ತಿದ್ದು ನಾವೇ ಅನುಭವಿಸ್ಬೇಕು, ಇನ್ನೇನಿದೆ. ಓಕೆ, ಧನ್ಯವಾದಗಳು ಸರ್, ಪಬ್ಲಿಕ್ ಜೊತೆಗೆ ಮಾತಾಡಿದಕ್ಕೆ. ಇವ್ರಿಗೆ ಏನ್ ಅನ್ಸಲ್ವಾ ಅಂತ ಅರುಣ್ ಸರ್, ಇಲ್ಲಿ ನಾವೆಲ್ಲ ಗಮನಿಸ್ತಾ ಇದೀವಿ, ಇಷ್ಟೆಲ್ಲ ನಮ್ಗೆ ಒಂದು ರೀತಿಯಲ್ಲಿ ರಕ್ತ ಕುದಿಯುತ್ತೆ, ಇಷ್ಟೆಲ್ಲ ಸಮಸ್ಯೆಗಳಿದೆ. ಒಳ್ಳೆ ಕಥೆ ಆಯ್ತಲ್ಲ ನಿಮಗೂ. ಅವ್ರಿಗೆ ಅವರ ಕ್ಷೇತ್ರ ಮುಖ್ಯ, ಅವರ ಕ್ಷೇತ್ರಕ್ಕೆ ಬೇಕಾಗಿರುವಂತ ಅಭಿವೃದ್ಧಿ ಮುಖ್ಯ. ನನಗೆ ಸಚಿವ ಸ್ಥಾನ ಸಿಕ್ಕರೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ನನಗೆ ಫಂಡ್ ರಿಲೀಸ್ ಆಗುತ್ತೆ, ಯೋಜನೆಗಳು ಬರುತ್ತೆ, ಈಗ MLA ನಾನು ಉದ್ಧಾರ ಆಗ್ತೀನಿ, ನನ್ನ ಕ್ಷೇತ್ರ ಉದ್ಧಾರ ಆಗುತ್ತೆ, ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ವಾ? ಓಕೆ, ಇನ್ನೊಬ್ರು ಇದಾರೆ ಮಾತಾಡ್ಸೋಣ. ಆನಂದ್ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ಏ, ಚೆನ್ನಾಗಿದೆ ಅಲ್ರಿ ಹಾವೇರಿ? ಹಾವೇರಿ ಚೆನ್ನಾಗಿದ್ರಿ ಸರ್, ಮಳೆ ಆಗೈತಿ, ಚಲೋ ಐತಿ. ಆದ್ರೆ ರಾಜಕಾರಣ ಸರಿ ಇಲ್ಲಲ್ರಿ ಸರ್. ರಾಜಕಾರಣನ ಸರಿ ಇಲ್ಲ. ಯಾಕ್ರಿ, ಯಾಲಕ್ಕಿ ಯಾರು ತಯಾರು ಮಾಡಿಟ್ಕೊ ಅಂತ ಹೇಳಿದ್ ನಾನು ಆವಾಗ್ಲೇ. ಅದೇ ಮಾಡಿಟ್ಕೊಂಡ್ ಹಾಕಿ ನಾವು ಕಳಿಸಿದ್ದ ತಪ್ಪಾಗ್ಬಿಟ್ಟಿ ಅದನ್ನ. ಬಂದಾಗ್ಲೂ ಹಾಕ್ರಿ, ಟ್ರ್ಯಾಕ್ಟರ್ ಇಲ್ಲ ಚಕ್ಕಡಿ ಒಳಗ ಹಾಕೊಂಡ್ ಬಂದ್ ಮೆರವಣಿಗೆ ಮಾಡಿಸ್ರಿ. ಅದರಿ, ಈಗ ಇವ್ರ ಏನ ಕುಮಾರಸ್ವಾಮಿ ಇರೋದ್ರ ಯಾಕ ಪಕ್ಷಕ್ಕೆ ಹೋದ್ರು ಅವ್ರ ಹಣೆ ಬಾರಿ ಇಷ್ಟ ಆಗ್ಬಿಡತ್ರಿ. ಅದು ಇಷ್ಟು ಮಂದಿ ರಾಜೀನಾಮೆ ಕೊಟ್ಟು ಹೋಗ್ತಾರ ಅಂದ್ರೆ ನನ್ನ ಸರ್ಕಾರ ಸರಿ ಇಲ್ಲ, ನಾನು ಅವ್ರಿಗೆ ಬೇಕಾಗಿಲ್ಲ, ನನ್ನ ಸರ್ಕಾರ ಸರಿ ಇಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬಿಟ್ಟಿದ್ರೆ ಇಷ್ಟೆಲ್ಲ ಹೊಲಸನ ಆಗ್ತಾ ಇದ್ದಲ್ಲ ರಾಜಕಾರಣ ಯಾರು ಮಾಡ್ತಾ ಇದ್ದಲ್ಲ ಅದನ್ನ. ಅದ್ ನಿಮ್ ಅಭಿಪ್ರಾಯ. ಓಕೆ ಆನಂದ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಇದೀಗ ಪುಟ್ಟಸ್ವಾಮಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ರೆ. ನಮಸ್ತೆ ಪುಟ್ಟಸ್ವಾಮಿ ಅವರೇ. ಅಲ್ಲಾ, ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ನಮ್ಮ ನಮ್ಮಲ್ಲಿ ರೆಸಾರ್ಟ್ ರಾಜಕಾರಣ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಎಲ್ರು ರೆಸಾರ್ಟ್ ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಮೇಡಮ್, ಇದೇನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವ್ದೇ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಬ್ರಲ್ಲೂ ಇಲ್ಲ. ಅವ್ರವ್ರು ಆಸ್ತಿ ಮಾಡ್ಕೋಬೇಕು, ಅವ್ರವ್ರು ಚೆನ್ನಾಗಿರ್ಬೇಕು, ಅವ್ರವ್ರ ಮನೇಲಿ ಎಲ್ಲಾ ತರ ವ್ಯವಸ್ಥೆನ ಮಾಡ್ಕೊಂತಾರೆ. ಜನಗಳಿಗೋಸ್ಕರ 1 ರೂಪಾಯಿ ಅನುಕೂಲ ಮಾಡಿರೋದ್ ನೋಡಿದಿರ ಎಲ್ಲಾದ್ರು? ನೀವ್ ಏನ್ ಹಿಂಗ್ ಹೇಳ್ತಾ ಇದ್ರೆ ಪುಟ್ಟಸ್ವಾಮಿ ಅವರೇ, ಅವ್ರು ಹೇಳ್ಕೊಂಡು ಹೋಗಿರೋದು ಏನು ಅಂದ್ರೆ, ಈಗ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಫಂಡ್ ರಿಲೀಸ್ ಮಾಡ್ತಾ ಇಲ್ಲ ಅನ್ನೋದು ಅವ್ರದ್ದು.
ಸರ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಸರ್, ನಮ್ ರಾಜ್ಯಪಾಲರೇ ಆಗ್ಲಿ ಯಾರೇ ಆಗ್ಲಿ ಸರ್, ಒಂದು ಕಂಡೀಷನ್ ಹಾಕ್ಬೇಕು. ಯಾವ್ದೇ ಒಬ್ಬ ರಾಜಕೀಯದಲ್ಲಿ ನಿಲ್ಬೇಕು ಅಂದ್ರೆ ಅವ್ರಿಗೆ ABCD ಬರಲ್ಲ ಸರ್, ಎಷ್ಟೋ ಜನಕ್ಕೆ ಅವ್ರು ಸುಮ್ನೆ ರಾಜಕೀಯ ಅನ್ನೋ ವ್ಯಕ್ತಿಗೆ ನಿಲ್ತಾರೆ. ಸರ್ ನಮ್ ಕರ್ನಾಟಕದ ರಾಜಕೀಯದಲ್ಲಿ, ಭಾರತದ ರಾಜಕೀಯದಲ್ಲಿ, ನಮ್ಮ ಭಾರತದ ರಾಜಕೀಯದಲ್ಲಿ ವಿದ್ಯಾಭ್ಯಾಸ ಇಲ್ಲದೇನೆ ಒಂದನೇ ತರಗತಿನೋ ಎರಡನೇ ತರಗತಿ ಓದ್ದವರೆಲ್ಲ ಒಳ್ಳೆ ಒಳ್ಳೆ ರಾಜಕಾರಣಿಗಳಿದ್ದಾರೆ ಸರ್, ಹಂಗನ್ಬೇಡಿ. ಕಲ್ತವ್ರಿಗಷ್ಟೇ ಬುದ್ಧಿ ಇರುತ್ತೆ, ಕಲೀಲಾರ್ದವ್ರಿಗೆ ಬುದ್ಧಿ ಇರಲ್ಲ ಅಂತಲ್ಲ. ಮತ್ತೆ ಅವ್ರ ಮನೆ ಮುಂದ್ಗಡೆ ನೋಡಿದ್ರೆ, ಎಲ್ಲರೂ ರಾಜಕೀಯದವ್ರ ಮನೆ ಮುಂದ್ಗಡೆ ಹೋಗಿ ನೋಡಿ ಎಷ್ಟು ಅನುಕೂಲ ಮಾಡ್ಕೊಂಡಿರ್ತಾರೆ ಅಂದ್ರೆ, ನೀವ್ ಅದೇ ಬೇರೆ ತರ ರೋಡ್ಗಳೆಲ್ಲರೂ ಹೋಗಿ ನೋಡಿ, ಎಲ್ಲ ಕಿತ್ತೋದ್ರು ಕೂಡ ಅವ್ರಿಗೆ ಗೊತ್ತು. ಈಗ ನಾನೇ ಸದಾಶಿವನಗರ ಎಲ್ಲ ಹೋಗಿದ್ದೀನಿ, ಅಲ್ಲಿರುವಂತ ಜನ ಯಾವಾಗ ಕೇಳೋದಿಲ್ಲ ಅಲ್ಲಿವರೆಗೂ ಇದೆ ಸಮಸ್ಯೆ ಸರ್. ನಮ್ ರಾಜ್ಯ ಜನಗಳು ಫಸ್ಟ್ ಏನ್ ಬುದ್ಧಿ ಕಲಿಸ್ಬೇಕು ಅಂದ್ರ, ಫಸ್ಟ್ ಮನೆ ಬಾಗ್ಲಿಗೆ ಬರ್ತಾರೆ ನೋಡಿ, ಅವತ್ತೇ ಹೊಡಿಬೇಕು ಅವ್ರಿಗೆ. ಅದು ಮೇನ್ ಫಸ್ಟ್ ಅದ್ ಮಾಡ್ಬಿಟ್ರೆ ರಿಯಲಿ ರಾಜಕೀಯದವರಿಗೆ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಫಸ್ಟ್ ಗೆದ್ದು ಬರ್ತೀರಲ್ವಾ, ಫಸ್ಟ್ ಅನುಕೂಲ ಮಾಡಿ. ಈಗ 50 ಕೋಟಿ ರಿಲೀಸ್ ಆಗುತ್ತೆ ಅಂದ್ರೆ 40 ಕೋಟಿ ತಿಂತಾರೆ, 10 ಕೋಟಿ ಖರ್ಚು ಮಾಡ್ತಾರೆ ಸರ್. ಅದು ಪಬ್ಲಿಕ್ ಈಗ ಎಲ್ಲರಿಗೂ ಗೊತ್ತಿರೋಂತ ವಿಚಾರನೆ. ನೀವು ನೋಡಿದಿರಾ? ನೀವು ನೋಡಿಬೇಕಾರೆ ಎಲ್ಲ ಲೆಕ್ಕ ತೆಗೆದ್ಬಿಟ್ಟು ತೋರಿಸಿಬೇಕಾರೆ ಎಲ್ಲ. ಓಕೆ, ಥ್ಯಾಂಕ್ ಯು ಗುರುಸ್ವಾಮಿ ಅವರೇ. ಇನ್ನು ರವಿ ಅಂತೇಳಿ ಯಾದಗಿರಿಯಿಂದ ಕರೆ ಮಾಡಿದ್ರೆ, ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್. ಏ ಯಾದಗಿರಿ ಸೂಪರ್ ಅಲ್ರಿ ಸರ್? ಏನ್ ಸೂಪರ್ ಸರ್, ಅತ್ಯಂತ ತುಂಬಾ ಸೂಪರ್ ಆಗಿ ಹಿಂದುಳಿದಿರುವಂತ ಜಿಲ್ಲೆ ಅಂದ್ರೆ ಯಾದಗಿರಿನೇ. ನಾವು ಸ್ವಾತಂತ್ರ್ಯ ಬಂದಾಗಲಿಂದ ಹಿಂದೆ ಉಳಿದಿದ್ವಿ ಸರ್. ಈಗ ಬರಗಾಲದಿಂದ ಜನ ಜಾನುವಾರು ಸಾಯ್ತಾ ಇದಾವೆ ರೈತರು. ನೀವು ಕೇಳಲ್ಲ ಬಿಡಲ್ಲ ನಿಮ್ ಶಾಸಕರನ್ನ, ನೀವು ಎಲ್ಲಿಂದ ಆಗ್ಬೇಕದು? ಸಂಪತ್ ಭರಿತ ಕರ್ನಾಟಕವನ್ನು ಎಲ್ಲಾ ಶಾಸಕರು ಸಹಿಸಿಕೊಂಡು ಒಂದಿಟ್ಟು ಬಾಚಿಕೊಂಡು ಸರ್ಕಾರ ನಡೆಸಿದ್ರು ಸಾಕಿತ್ತು. ಇಷ್ಟ ನೋಡ್ರಿ, ಅವ್ರಿಗೆ ಏನ್ ಹೇಳೋದಿಲ್ಲ. ಏನು ಹೇಳೋದಿಲ್ಲ ಸರ್, ಏನ್ ಹೇಳ್ಬೇಕ್ರಿ ಅವ್ರು? ಯಾರಿಗೆ ಹೇಳಂಗಿಲ್ಲ ರೀ, ಈಗಿನ ಶಾಸಕರಿಗೆ ಯಾರಿಗೆ ಹೇಳಂಗಿಲ್ಲ. ಏ ನಿಮ್ ಯಾದಗಿರಿಯಾಗ ಒಳ್ಳೆ ಶಾಸಕರು ಇದಾರೆ ಬಿಡ್ರಿ, ಅವ್ರದೇ ಎಲ್ಲ ಮುಖ್ಯಮಂತ್ರಿಗಳು ಅವ್ರದೇ ಮಾತು ಕೇಳ್ತಾರಲ್ವಾ? ಅವ್ರು BJP ಇರ್ತಾರೆ, ಅವ್ರಲ್ಲಿ ಅಧಿಕಾರ ಇಲ್ಲಲ್ಲ ಸರ್. ಅಲ್ಲ ಸರ್, ನಿಮ್ ಯಾದಗಿರಿಯಲ್ಲಿ ಒಬ್ರು ಇದಾರಲ್ಲ ಶಾಸಕರು, ಅವ್ರು ಇದ್ದಾರೆ ಸರ್, ಅವ್ರು ಯಾರು ಕೇಳ್ಬೇಕು ಹೇಳ್ರಿ, ನಾವು ಜನ ಯಾರಿಗೆ ಹೇಳ್ಬೇಕು? ಸರಿ ಸರಿ, ಆಯ್ತು ಬಿಡಿ, ಆಯ್ತು ಬಿಡಿ, ನೋಡೋಣ. ಓಕೆ, ಥ್ಯಾಂಕ್ ಯು ರವಿ ಅವರೇ. ಇದೀಗ ಬಸವರಾಜ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ಬೆಂಗಳೂರಿನಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ, ಎಲ್ಲ ರೆಸಾರ್ಟ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೌದು ಮೇಡಮ್, ನಮ್ ರಾಜಕೀಯ ಯಾತ ಎಲ್ಲಿ ಮುಟ್ಟಿದೆ ಅಂದ್ರೆ ಮೇಡಮ್, ಅದು ಸಣ್ಣ ಕೂಸುಗೂ ಗೊತ್ತಾಗ್ಬಿಟ್ಟಿದ್ ಮೇಡಮ್, ಕರ್ನಾಟಕದ ರಾಜಕೀಯ ಅಲ್ವಾ? ಹಾ ಮೇಡಮ್. ಖುಷಿ ಆಗುತ್ತಾ ಹಿಂಗ್ ನೋಡ್ತಾ ಇದ್ರೆ? ಒಂಥರ ಎಂಟರ್ಟೈನ್ಮೆಂಟ್, ಯಾವ ಸಿನಿಮಾನೂ ಬೇಡ, ಯಾವ ಸೀರಿಯಲ್ಲೂ ಬೇಡ. ಒಂದ್ ಕಡೆ ಕಾಮಿಡಿ ತರ ಕಾಣಿಸ್ತಾ ಇದೆ ಮೇಡಮ್, ಇನ್ನೊಂದ್ ಕಡೆ ದುಃಖ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಕರ್ನಾಟಕ ರಾಜಕೀಯ ಇಡೀ ಇಂಡಿಯಾಗೆ ಒಂದು ಮಾದರಿಯಾಗಿ ತೋರಿಸ್ತಾ ಇದಾರಲ್ಲ ಅಂತ ಒಂದು ದುಃಖ ಆಗ್ತಾ ಇದೆ. ಇಂಥ ಹೊಲ್ಸು ರಾಜಕೀಯ ನಾನು ಎಂದೂ ಕಂಡಿಲ್ಲ ಮೇಡಮ್. ನಮಗೆ ಅನ್ಯಾಯ ಆಗ್ತಾ ಇದೆ, ಅವರಂತೂ ಎಂಜಾಯ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಧನ್ಯವಾದಗಳು ಬಸವರಾಜ್ ಅವರೇ. ಇನ್ನು ದಾವಣಗೆರೆಯಲ್ಲೂ ಕೂಡ ಒಂದಿಷ್ಟು ರೈತರು ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡಿದ್ದಾರೆ, ರೈತರ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ, ಬನ್ನಿ. ಕಳೆದ ಒಂದು ತಿಂಗಳಿಂದ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವಂತಹ ಐಡ್ರಾಮಾ ಆಗಿರ್ಬೋದು, ಮತ್ತೆ ರೆಸಾರ್ಟ್ ರಾಜಕೀಯ ಆಗಿರ್ಬೋದು, ಅದರಿಂದಾಗಿ ರಾಜ್ಯದ ಜನತೆ ಸಾಕಷ್ಟು ಏನು ರೋಸಿ ಹೋಗಿದ್ದಾರೆ ಅಂತಂದು ಹೇಳ್ಬೋದಾಗಿದೆ. ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಏನು ನಾವು ಇವಾಗ ದಾವಣಗೆರೆಯ ಜನತೆ ಏನು ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತಂದು ಅವ್ರನ್ನ ಕೇಳೋಣ. ಸರ್ ಹೇಳಿ, ಏನು ಒಂದು ತಿಂಗಳಿಂದಲೂ ಸಹ ರೆಸಾರ್ಟ್ ರಾಜಕೀಯ ಆಗಿರ್ಬೋದು, ರಾಜೀನಾಮೆ ರಾಜಕೀಯ ಇರ್ಬೋದು, ಈ ರೀತಿಯಾಗಿ ಒಂದು ಐಡ್ರಾಮನ್ನೇ ನಡೀತಾ ಇದೆ ಏನು ಅಂತ? ತಿಂಗಳಿಂದಲ್ಲ, ಈ ಮೈತ್ರಿ ಸರ್ಕಾರ ಬಂದಾಗಿಂದನೂ ಈ ದೊಂಬರಾಟ ನೋಡಿ ನೋಡಿ ರಾಜ್ಯ ಜನದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತಿನ ದಿನ ಅವರೆಲ್ಲರೂ ಕಲ್ ತಗೊಂಡು ನಿಂತ್ಕೊಳ್ಳೋದು ಒಂದೇ ಬಾಕಿ ಇರೋದು. ಎಲ್ಲ ಕ್ಷೇತ್ರದ ಜನ, ಆಯಾ ಕ್ಷೇತ್ರದ ಜನಗಳು ಈಗೆಲ್ಲ ಆಯ್ಕೆ ಮಾಡಿರೋದು ತಪ್ಪಿಗೆ ಅವರೆಲ್ಲರೂ ಕಲ್ಲು ಪರಿಕೆ ಇಂಥವೆಲ್ಲ ಹಿಡ್ಕೊಂಡು ಅವ್ರನ್ನ ಬೆನ್ನತ್ತು ಬಡಿಯೋದೊಂದೇ ಬಾಕಿ ಇರೋದು. ಯಾಕೆಂದ್ರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಐತಿಲ್ಲ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆರಿಸಿರೋ ಜನ ಅವ್ರು ಯಾವ್ದಕ್ಕೆ ಆರಿಸಿದಾರೆ ಅಂದರೆ, 4 ಜನಕ್ಕೆ ನಮಗೆ ಇಲ್ಲೆಲ್ಲ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿ, ನಮ್ಮೆಲ್ಲ ಹಳ್ಳಿಗಳೆಲ್ಲ ಉದ್ದಾರ ಆಗಲಿ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದೇಳಿ ಲೀಡರ್ಗಳನ್ನ ಆರಿಸಿ ಕಳಿಸ್ತಾರೆ. ಪ್ರತಿಯೊಬ್ಬ ಮತದಾರರಿಗೆ ಅವ್ರು ಕೊಡ್ತಿರೋದು ಏನು, ಅವರು ಮಾಡ್ತಿರೋದೇನು ಈ ರೆಸಾರ್ಟ್ ರಾಜಕೀಯ ಕುರ್ಚಿಗೋಸ್ಕರ, ಅವರು ಅಧಿಕಾರಕ್ಕೋಸ್ಕರ ಏನೆಲ್ಲ ದೊಂಬರಾಟ ಮಾಡ್ತಿದ್ದಾರೆ ಅಂದರೆ, ಜನ ನೋಡಿ ನೋಡಿ ಟಿ ವಿ ನ್ಯೂಸ್ ಆನ್ ಮಾಡಿದ್ರೆ ಸಾಕು, ಟಿ ವಿ ಆನ್ ಮಾಡಿದ್ರೆ ಸಾಕು, ಬರೀ ಇವ್ರದ್ದು ದೊಂಬರಾಟ ನೋಡೋದೇ ಆಗಿಬಿಟ್ಟಿದೆ. ಯಾಕೆಂದರೆ ಇದಕ್ಕೆ ಇನ್ನಾದ್ರೂ ಎಚ್ಚೆತ್ಕೊಂಡು ಜನ ರಚ್ಚಿಗೆದ್ದು ದೊಂಬೆ ಹೇಳೋದಕ್ಕೆ ಮುಂಚೆನೇ ಇವ್ರು ರಚ್ಚಿಗೆತ್ಕೊಂಡು ಏನಾದರೂ ಒಂದು ಮಾನವೀಯತೆ ಅನ್ನೋದಿದ್ದರೆ, ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇತ್ತು ಅಂದರೆ ಇವ್ರು ತಕ್ಷಣ ಅದನ್ನು ತಿದ್ಕೊಂಡು ಆಯಾ ಕ್ಷೇತ್ರಕ್ಕೆ ಬಂದು ಜನ ಕೆಲಸ ಮಾಡಲಿ, ಅವ್ರ ಅಧಿಕಾರಿಗೆ ಅವ್ರಿಗೆ ಕೊಟ್ಟರೆ ಒಂದು ಇದಕ್ಕೆ ಒಂದು ಕೆಲಸ ಮಾಡಲಿ ಅಂತಂದು ಹೇಳಕ್ಕೆ ಬಯಸ್ತೀನಿ. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ರಾಜ್ಯದ ಜನ
ಆ ಕ್ಷೇತ್ರ ಜನ ಬೆನ್ನ ತೊಡಿತಾರೆ. ಈ ಮಾತು ರಾಜ್ಯದಲ್ಲಿ ಸಾಕಷ್ಟು ಬರಗಾಲ ಇದೆ, ಆಮೇಲೆ ಹೋರಾಟಗಳು ಸಹ ನಡೀತಾ ಇದಾವೆ, ಯಾವುದಕ್ಕೂ ಸಹ ಸಾಥ್ ಕೊಡ್ತಾ ಇಲ್ಲ. ಏನು ಅವರ ಅಧಿಕಾರಕ್ಕೋಸ್ಕರ ಮತ್ತೆ ಕುರ್ಚಿಗೋಸ್ಕರ ಏನು ಈ ರೀತಿಯಾಗಿ ಒಂದು ರಾಜೀನಾಮೆ ನಾಟಕ ಆಡ್ತಾ ಇದ್ದಾರೆ, ಮತ್ತು ಎಲ್ಲ ಮೂರು ಪಕ್ಷದವರು ಸಹ ನಾಟಕ ಆಡ್ತಾ ಇದ್ದಾರೆ ಅಂತಂದು. ಸರ್, ಅವರು ಜನಕ್ಕೆ ನಾವು ಜನಪ್ರತಿನಿಧಿಗಾಗಿ ಕಳಿಸಿಕೊಟ್ಟಿರೋದು ಇಲ್ಲಿದ್ದ ಕ್ಷೇತ್ರದ ಅನುದಾನಗಳು, ಇಲ್ಲಿ ಆಗೋ ಸಣ್ಣ ಪುಟ್ಟ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿ ಅಂತೇಳಿ ನಾವೆಲ್ಲ ಸೆಲೆಕ್ಷನ್ ಮಾಡಿ ಕಳಿಸಿರೋದು ಅವ್ರಿಗೆ. ಅವ್ರು ಏನು ಮಾಡ್ತಿರೋ, ಅವ್ರ ಸ್ವಂತ ಅವ್ರ ಸ್ವಂತ ಕೆಲಸಕ್ಕಾಗಿ, ಅವ್ರ ಉದ್ದೇಶಕ್ಕಾಗಿ ಅವ್ರು ಏನೇನು ಮಾಡಬೇಕು ಅದು ಮಾಡ್ಕೊಳ್ತಾ ಹೊಂಟಿರೋದು. ಇವತ್ತಿನ ಜನ ಸರ್ಕಾರದವ್ರು ಏನು ಇದಾರಲ್ಲ ಅವರೆಲ್ಲ ಈ ಥರ ನಡ್ಕೊಂಡು ಹೊಂಟಿದೆ ನೋಡಿ ಒಂಥರ. ಸರ್, ಮುಂದೆ ಯಾವ ರೀತಿಯಾಗಿ ಈ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಒಂದು ದೊಂಬರಾಟ ನಡೀತಾ ಇದೆ, ಇದಕ್ಕೆಲ್ಲ ಬ್ರೇಕ್ ಹಾಕೋದು ಯಾವ ರೀತಿಯಾಗಿ ಅಂತಂದು? ಸರ್, ಈಗ ಹೇಳೋದೇನಂದರೆ, ಈ ರಾಜ್ಯದಾಗೆ ಒಬ್ಬ ಯಾವುದೇ ಒಂದು ಸೀಟಿಗೆ ಒಂದು ಕುರ್ಚಿಗೆ ಹೊಡೆದಾಡ್ತಾ ಇದ್ರಲ್ಲ, ಒಂದು ಹೇಳ್ತಿರೋದೇನಪ್ಪ ಅಂದರೆ, ಈ ಏನು ಸಮ್ಮಿಶ್ರ ಸರ್ಕಾರ ಬಂತಲ್ಲ, ಸಮ್ಮಿಶ್ರ ಸರ್ಕಾರದ ಬದಲು ಅದೇ ಬಿ ಜೆ ಪಿಗೆ ಆಗಿರಲಿ, ಅದು ಮುನ್ನಡೆ ಇತ್ತು, ಅದು ಕೊಡ್ಬೇಕಾಯ್ತು. ಈ ಸಮ್ಮಿಶ್ರ ಸರ್ಕಾರ ಬಂದೇ ಕೆಡಿಸಿರೋದು ಈಗ ನಮ್ಮ ರಾಜ್ಯನ. ಈಗ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಎಲ್ಲ ಮಾಡ್ಕೊಂತಾರೆ. ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ, ಅವ್ರ ಸೀಟ್ ಉಳಿಸೋಕ್ಕೋಸ್ಕರ ಅವ್ರಿಗೆ ಭಾರಿ ಚಿಂತೆ ಇದೆ. ಆ ಸೀಟಿಗೆ ಏನಪ್ಪ ಅಂದರೆ, ಈ ಸೀಟಿಗೋಸ್ಕರ ಹೊಡೆದ ಬದಲು ಈ ಜನತೆ ಹಾಗೂ ರೈತರಿಗೆ ಈಗ ಇದು ಬದ ಕೆಲಸ ಕಾರ್ಯಗಳನ್ನ ಅವ್ನು ನಡೆಸಿ ಮುಂದೆ ನಡೆಸ್ಕೊಂಡು ಹೋದ್ರೆ ಯಾವ ಜನತೆ ಆಗಿರಲಿ, ಯಾವ ರಾಜ್ಯಕ್ಕೆ ಆಗಿರಲಿ, ಯಾವುದೇ ಆಗಿರಲಿ, ಹೊಡೆದಾಡ ನೆಸಟಿನೇ ಇರಲ್ಲ ಇದ್ರ ಬಗ್ಗೆ. ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಆ ಸೀಟಿಗೋಸ್ಕರ ಹೊಡೆದಾಡ್ತಾ ಇರೋದ್ರಿಂದ ಜನತೆ ಭಾಳ ಬೇಸರಗೊಂಡು ಈಗ. ಓಕೆ, ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಗೆ ಮಾತನಾಡಿ. ಓಕೆ, ಏನು ಪದ್ಮಾವತಿ ಅಂತೇಳಿ ಹಾಸನದಿಂದ ಕರೆ ಮಾಡಿದರೆ, ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಸರ್. ಏನ್ ಸರ್, ಆ ಒಂದ್ರ ಪಕ್ಕ ಇರೋ ಸೊನ್ನೆಗಳು ನೋಡ್ತಾ ಇದ್ರೆ ಜೀವನೇ ಹಾರೋದಾಗ್ತಾ ಇದೆ. ಯಾಕೆ ಮೇಡಮ್? ಕೋಟಿ ಕೋಟಿ ಯಾಕೆ ಅಂದ್ರೆ, ಏನ್ ಸರ್, ನಾವೆಲ್ಲ ಸಾವಿರದಲ್ಲಿ ವ್ಯವಹಾರ ಮಾಡಿದ್ರೆ ಅವ್ರ ಲಕ್ಷ ಕೋಟಿಗಳಲ್ಲಿ ವ್ಯವಹಾರ ಮಾಡಿ ನಮ್ ದೋಸ್ತಗಳು ಎಲ್ಲೋ ತಿನ್ ಸಿಗ್ತಾ ಇದಾರಲ್ಲ, ನಮಗೂ ಅವ್ರಿಗೆ ಅದೇ ವ್ಯತ್ಯಾಸ ಅಲ್ವಾ ಮೇಡಮ್? ಏನು ಅನ್ನೋದಲ್ಲ, ಅವರೆಲ್ಲ ತುಂಬಾ ಗ್ರೇಟ್ ಪರ್ಸನ್ ಗಳು, ಅವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು. ಫಸ್ಟ್ ಸುತ್ತೋಗಿರೋ ಚಪ್ಪಲಿ ನಮಗ್ ನಾವೇ ಹೊಡ್ಕೋಬೇಕು, ಅಷ್ಟೇ ಪರಿಹಾರ. ಏನ್ ಮಾಡಕ್ಕಾಗತ್ತೆ ಈಗ, ನಮ್ಮನ್ ನಾವ್ ಯಾಕೆ ಹೊಡ್ಕೊಳ್ತೀವಿ? ನಾವು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾವು ತೋರಿಸ್ಬೇಕು ಅಷ್ಟೇ. ನಮ್ಮ ಹತ್ರ ಅಸ್ತ್ರ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಹತ್ರ ಅಸ್ತ್ರ ಇರೋದಂದ್ರೆ 5 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ. ಅವ್ರ 5 ವರ್ಷ ಏನ್ ಬೇಕಾದ್ರೂ ಆಟ ಆಡ್ಲಿ, 5ನೇ ವರ್ಷಕ್ಕೆ ಆಟ ಆಡೋದೇನಿದ್ರು ನಮ್ ಕಡೆನೆ ಅಲ್ವಾ? 5ನೇ ವರ್ಷಕ್ಕೆ ನಮ್ಮ ಆಟ ತೋರಿಸೋಣ, ಅಷ್ಟಲ್ಲಿವರೆಗೂ ತಾಳ್ಮೆ ಅನ್ನೋದನ್ನೇ ಇಟ್ಕೋಬೇಕು. ಅವಾಗ ತೋರಿಸಿ ನೀವು, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್. ಶರಣಪ್ಪ ಅಂತ ಹೇಳಿ ಗದಗದಿಂದ ಕಾಲ್ ಮಾಡಿದಾರೆ. ನಮಸ್ತೆ ಶರಣಪ್ಪ ಅವರೇ. ಶರಣಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನ್ ಹೇಳ್ತೀರಾ ರೆಸಾರ್ಟ್ ರಾಜಕಾರಣದ ಬಗ್ಗೆ? ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಹಂಗೆ ನೇರವಾಗಿ ಮಾತಾಡಿ. ಹಾ ಹೇಳ್ರಿ. ಗೊತ್ತೈತೆ ಹೇಳ್ರಿ, ಶರಣಪ್ಪ ಅವ್ರು ಮಾತಾಡತ್ತೀರಿ ಹೇಳ್ರಿ. ಅವ್ರು ಇಷ್ಟು ವಾದ ಓಡಿಸಿ ರಾಷ್ಟ್ರಕ್ಕೆ ತರಬೇಕ್ರಿ ಒಟ್ಟ. ಯಾಕ್ರಿ, ಏನಾತ್ರಿ? ನೋಡಿ, ಮಳಿ ಇಲ್ಲ, ಬೆಳಿ ಇಲ್ಲ. ಏ ಆರಾಮದಾರ ಅಲ್ರಿ ಅವ್ರು, ರೆಸಾರ್ಟ್ ನಾಗ ಹೋಗಿ ಕುತ್ಕೊಂಡಾರ, ಒಳ್ಳೆ ಊಟ ಮಾಡತ್ತಾರ, ಎಲ್ಲಾ ಚಂದಾಗದಾರೆ. ಪರಿಸ್ಥಿತಿ ಏನಾಗಬೇಕಾಯ್ತು ಅವ್ರ ಗೆದ್ರ ಆತಲ್ಲ ಈಗ? ಆಯ್ತು ನೋಡೋಣ, ಎಲೆಕ್ಷನ್ ಬಂದಾಗ ನೋಡಿ ತೋರಿಸ್ಬೇಕು ನೀವು ಅಷ್ಟೇ, ಏನದು ಬಿಟ್ರಿ ಏನೈತಿ ನಮ್ಮ ಮನೆಗೆ ಮಾಡಕ? ಇಲ್ಲ ಬಂದಾಗವ್ರಿಗೊಂದು ಮಾಲಿಗಿಲಿ ಹಾಕ್ಬಿಟ್ಟು ಮೆರವಣಿಗೆ ಮಾಡಿಸ್ರಿ, ಅವಾಗ ಸರಿ ಇರ್ತೈತಿ. ಓಕೆ, UK ಇಂದ ಕರೆ ಮಾಡಿದ್ರೆ ಕೃಷ್ಣಮೂರ್ತಿ ಅಂತೇಳಿ. ನಮಸ್ಕಾರ ಸರ್. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. ನಮಸ್ಕಾರ ಕೃಷ್ಣಮೂರ್ತಿ ಸರ್, ಹೇಗಿದ್ದೀರಾ? ಇಲ್ಲಿರೋರ್ ಪರಿಸ್ಥಿತಿ ಏನೋ ನೋಡ್ಕೊಂಡು ಹೇಳ್ತಾ ಇದ್ರಿ, ಏನ್ ನಮ್ ಪರಿಸ್ಥಿತಿ ಅಂತೇಳಿ. ಅಲ್ಲಿಂದ ಏನ್ ಹೇಳ್ತಾ ಇದ್ರಿ, ಇಲ್ಲಿ ನೋಡ್ಬಿಟ್ಟು ಏನ್ ಅನ್ನಿಸ್ತಾ ಇದೆ ಸರ್? ಇಲ್ಲಿ ನೋಡಿ, ನಮ್ ಫ್ರೆಂಡ್ಸ್ ತುಂಬಾ ಜನ ಇದಾರೆ, ಕರ್ನಾಟಕದಿಂದ ಇದ್ದವರು ಇದಾರೆ, ಎಲ್ಲ ಇಲ್ಲಿ BBC ನಲ್ಲಿ ಕೂಡ ತೋರಿಸಿದ್ದಾರೆ ಸರ್. ಕರ್ನಾಟಕ ಪಾಲಿಟಿಕ್ಸ್ ತುಂಬಾ ಶೇಮ್ ಅನಿಸ್ತಾ ಇದೆ, ಈ ತರ ಇವರೆಲ್ಲ ಹೋಗಿ ಐಷಾರಾಮಿ ಹೋಟೆಲ್ ಅಲ್ಲೆಲ್ಲ ಇದ್ದು ಅಲ್ಲೆಲ್ಲ ಜನಗಳ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ. ಇವ್ರು ನೋಡಿದ್ರೆ ತಮ್ ಸ್ವಾರ್ಥಕ್ಕಾಗಿ, ತಮ್ಗೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅವ್ರು ತಾವು ಸ್ವಾರ್ಥಕ್ಕಾಗಿ ನೋಡ್ಕೊಂಡು ಇಲ್ಲೆಲ್ಲ ಈ ತರ ಮಾಡೋದು ಚೆನ್ನಾಗ್ ಅನಿಸ್ತಿಲ್ಲ. ನಮ್ದೊಂದೇ ಅಭಿಪ್ರಾಯ ಅಲ್ಲ, ಈವನ್ ನಮ್ ಫ್ರೆಂಡ್ಸ್ ಕೆಲವರು USL ಕೂಡ ಇದಾರೆ, ಅವರೆಲ್ಲ ಇದೇ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದಾರೆ. ಇದು ಸರಿಗ ಅನಿಸ್ತಾ ಇಲ್ಲ, ಈ ಯಾವ ತರ ನಡೀತಾ ಇದೆ ರಾಜಕಾರಣ. ಓಕೆ ಕೃಷ್ಣಮೂರ್ತಿ ಸರ್, ನೋಡಿ ಅಲ್ಲಿಂದನೂ ನಾವು ಚೀತು ಅನಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ ಜನ ಕತೆ. ಓಕೆ, ಏನು ಬಾಗಲಕೋಟೆಯಿಂದ ಮಾರುತೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾರುತೇಶ್ ಅವರೇ. ನಮಸ್ಕಾರ ಸರ್. ಏನ್ ಅನ್ಸುತ್ತೆ ನಿಮ್ಗೆ, ಚೆನ್ನಾಗಿದ್ಯಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಕರ್ನಾಟಕದಲ್ಲಿ? ಎಂಟರ್ಟೈನ್ಮೆಂಟ್ ರಾಜ್ಯದ ಜನತೆ ಏನ್ ಬಯಸ್ತಾ ಅದೇ ಸಿಗ್ತಾ ಇಲ್ಲ ಸರ್ ಇಲ್ಲಿ. ಹೌದಾ? ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಏನ್ ಬಯಸ್ತಾ ಇದೀರ ಅಂತ. ಸರ್ ಅಭಿವೃದ್ಧಿ ಸರ್, ರಾಜ್ಯದ ಜನತೆ ಏನ್ ಬಯಸ್ತಾ? ಹೌದಾ? ಅಂದ್ರೆ ಏನು ಸರ್? ಅಂದ್ರೆ ಏನು ಸರ್, ಅವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಸರ್, ನಾವೇ ಹೇಳ್ಕೊಡ್ಬೇಕಾಗಿದೆ ಇವಾಗ ಅವ್ರಿಗೆ, ರಾಜಕಾರಣಿಗಳಿಗೆ ನಾವೇ ಹೇಳ್ಕೊಡ್ಬೇಕಾಗಿದೆ ಅಭಿವೃದ್ಧಿ ಏನು ಅಂತ. ಈಗ ಒಂದ್ಸಲ ಬಂದಾಗ ಒಂದ್ಸಲ ಪಾಠ ಮಾಡಿ.
ಸರ್ ಮಾಡ್ಬೇಕು ಅಂದ್ರೆ ನಮ್ ಕ್ಷೇತ್ರ ಶಾಸಕ ಸರ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯರು ಅವ್ರ ಕ್ಷೇತ್ರದಲ್ಲಿ ಮರ್ತೇ ಹೋಗ್ಬಿಟ್ಟಿದ್ವಿ ಕ್ಷೇತ್ರಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದೀನಿ ಅಂತಾನೆ ಅವ್ರೇ ಹೇಳಿದ್ದಾರೆ. ಅವ್ರಿಗೆ ಹೌದಾ? ಓಕೆ, ನಮ್ಗೆ ಗೊತ್ತಿಲ್ಲಪ್ಪ, ಅವ್ರು ಹೇಳಿದ್ದನ್ನ ಹೇಳ್ತಾ ಇದೀವಿ ಅಷ್ಟೇ ಸರ್. ಅವ್ರು ಹೇಳ್ತಾರೆ ಸರ್, ನಾವು ಹೇಳ್ತೇವಲ್ಲ. ಮೆಹಬೂಬ ಪಾಷಾ ಅಂತ ಹೇಳಿ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ಹಲೋ, ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ನೀವು ರೆಸಾರ್ಟ್ ರಾಜಕಾರಣದ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ? ಏನ್ ಮೇಡಮ್, ಈಗ ಇದು ನಾವು ಫಿಲಂ ಚಾನೆಲ್ ಎಲ್ಲ ಬಂದ್ ಮಾಡ್ಬಿಟ್ಟಿದೀವಿ. ಅದು ಮ್ಯೂಸಿಕ್ ಚಾನೆಲ್ಗಳು ಐತಲ್ಲ ಹಾಡುಗಳು, ಅದು ಬಂದ್ ಮಾಡ್ಬಿಟ್ಟಿದೀವಿ. ಈಗ ಒಂಥರ ಏನ್ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಒಂಥರ ಯಾವ್ದೋ ಮೂಗ್ರು ಫಿಲಂ ತರ, ಈ ಕುಡ್ರು ಫಿಲಂ ತರ ಇದು ನೋಡಿ. ಒಂಥರ ಒಂದೊಂದ್ ರೀತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದ್ ರೀತಿ ನೋವಾಗುತ್ತೆ. ನೋವು ಏನಿಲ್ಲ, ಅವ್ರ ಕಷ್ಟ ಸುಖ ಗೊತ್ತಿಲ್ಲ ಸರ್ ಲೀಡರ್ಗಳಿಗೆ, ಏನ್ ಗೊತ್ತಿದೆ. ಓಕೆ ಓಕೆ, ಥ್ಯಾಂಕ್ ಯು ಮೆಹಬೂಬ್ ಪಾಷಾ ಅವರೇ. ಓಕೆ, ಏನು ಪ್ರವೀಣ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ನಾವು ಬೀದರಿಂದ ಪ್ರವೀಣ್ ಕುಮಾರ್ ಮಾತಾಡ್ತಾ ಇರೋದು. ಬೀದರಿಂದ ಮಾಡ್ತಾ ಇದ್ರಾ? ಹೇಳಿ ಹೇಳಿ ಸರ್. ಸರ್ ತುಂಬಾ ಬರಗಾಲ ಸರ್, ಇಲ್ಲಿ ಕುಡಿಯೋಕ್ ನೀರಿನ ಪ್ರಾಬ್ಲಮ್ ಇದೆ, ಮಳೆ ಬರ್ತಾ ಇಲ್ಲ. ನಮ್ ಲೋಕಲ್ ಲೀಡರ್ ರಹೀಮ್ ಖಾನ್ ಸರ್ ಅವರಿಗೆ ಅವ್ರ ನಂಬರ್ ತಗೊಂಡು ವಾಟ್ಸ್ಆಪ್ ಎಲ್ಲ ಮೆಸೇಜ್ ಹಾಕಿದ್ವಿ ಸರ್, ಒಂದ್ ಬೋರ್ವೆಲ್ ಕುಡಿ ಕುಡಿಯೋ ನೀರಿಗೋಸ್ಕರ ಅಂತ. ಅವರು ಏನ್ ಅದಕ್ಕೆ ನೋಡ್ತಾರೆ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಸೀನ್ ಅಂತ ಬರುತ್ತೆ, ರಿಯಾಕ್ಷನ್ ಕೊಡಲ್ಲ. ಮತ್ತೆ ರಾಮಲಿಂಗ್ ರೆಡ್ಡಿ ಸರ್ ಅವ್ರು ಬಂದಿದ್ರು ಒಂದ್ ಅವ್ರ ಫಂಕ್ಷನ್ ಗೆ, ಅವ್ರಿಗೆ ಮೀಟ್ ಆಗಿ ಹೇಳಿದ್ವಿ ಸರ್ ಈ ತರ ನಿಮ್ ಗೌರ್ಮೆಂಟ್ ಇದೆ ಒಂದ್ ಬೋರ್ ಹಾಕ್ಸ್ಕೊಡಿ ಅಂತ. ಅವ್ರು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ರು ರಹೀಮ್ ಖಾನ್ ಅವ್ರಿಗೆ ಇಲ್ಲಿ ಹಾಕ್ಸಿ ಅಂತ. ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಹಾಕ್ತೀನಿ ಅಂತಂದ್ರು, ಅದಾದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೈಗೆ ಸಿಗ್ತಾ ಇಲ್ಲ ಸರ್. ಯಾರಿಗೆ ಕೇಳೋಣ? ಅವ್ರು ಸಿಗಲ್ಲ ಬಿಡಿ. ಒಂದ್ ಹಾಡಿದೆಯಲ್ಲ, ಯಾರಿಗೆ ಹೇಳೋಣ, ನಮ್ ಪ್ರಾಬ್ಲಮ್ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಈಗ. ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಅವ್ರಿಗೆ ಕರೆ ಮಾಡಿದಕ್ಕೆ. ನೋಡೋಣ ಏನಾಗುತ್ತೆ ಅಂತ, ನಿಮ್ ಕತೆ ಕೇಳಿಸ್ಕೊಂಡ್ರೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಓಕೆ, ಇನ್ನು ಚೆನ್ನ ಕೃಷ್ಣಪ್ಪ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಚೆನ್ನ ಕೃಷ್ಣಪ್ಪ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ನೀವು, ನಿಮ್ಮ ಅಭಿಪ್ರಾಯ? ಅಲ್ಲ ಮೇಡಮ್, ಇವ್ರು ಏನ್ ಕೆಲಸ ಹಿಡಿದಿದ್ದೀರ ಮೇಡಮ್? ಮಳೆ ಇಲ್ಲ, ಬೆಳೆ ಇಲ್ಲ, ಏನ್ ರಾಜಕಾರಣ ಮಾಡ್ತಾರೆ ಮೇಡಮ್? ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಮಳೆ ಬೆಳೆ ಏನು ಆಗ್ತಿಲ್ಲ ಅಂತ, ಯಾಕಂದ್ರೆ ರೆಸಾರ್ಟ್ ಒಳಗಿದ್ದಾರೆ ಪಾಪ. ಅಲ್ಲ ಮೇಡಮ್, ಅವ್ರಿಗೆ ಏನ ಗೊತ್ತಾ, ಅವರು ಬೇಳೆ ಬೇಯಿಸ್ಕೊಳೋದಕ್ಕೆ ಈ ಆಟಗಳೆಲ್ಲ ಆಡಿ ಜನಗಳಿಗೆ ಇದ್ದು ಹಿಂಸೆ ಇಕ್ತಾವ್ರೆ ಮೇಡಮ್. ಓಕೆ, ಚನ್ನಕೃಷ್ಣಪ್ಪ ಅವರೇ ಧನ್ಯವಾದಗಳು ಪಬ್ಲಿಕ್ ಜೊತೆ ಮಾತಾಡಿದಕ್ಕೆ. ಎಸ್ ಎನ್ ಮಲ್ಲಿಕಾರ್ಜುನ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಏನ್ ಹೇಳ್ತೀರಿ ರಾಜಕೀಯ ಬೆಳವಣಿಗೆ ಎಲ್ಲ ರೆಸಾರ್ಟ್ ನಾಗ ಹೋಗಿ ಕೂತ್ಬಿಟ್ರಲ್ಲ ಸರ್? ಇದಕ್ಕೆಲ್ಲ ಸ್ಪೀಕರ್ ಅವರೇ ಭರಿಸ್ಬೇಕು ಅನಿಸ್ತದೆ ಸರ್. ಇದೆಲ್ಲ ದುಡ್ಡು ಯಾರ್ರಿ? ಸ್ಪೀಕರ್ ಅವರಿಗೆ ಸಂಬಂಧ ಅಲ್ಲ ಸರ್ ಇದೆಲ್ಲ. ಯಾಕ್ರಿ, ಅವ್ರ ಯಾಕ್ರಿ ಸರ್ ಇದಕ್ಕೆಲ್ಲ? ಈಗ ಅವತ್ತೇ ಅದನ್ನ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ರೆ ಅಂದ್ರೆ ಅವತ್ತೇ ಇವಾಗ ಹೋಗ್ತಿತ್ತು ಸರ್. ಸ್ಪೀಕರ್ ಅವ್ರ ಅದಕ್ಕೆ ಇದು ಮಾಡೋ ಸಲಗೇನೆ ಉಳಿತಲ್ಲ ಸರ್ ಇದು ಎಲ್ಲ ರೆಸಾರ್ಟ್ ರಾಜಕೀಯಕ್ಕೆ ಅರ್ಥ ಕೊಟ್ಟಿದ್ದೆ ಅವ್ರ ಏನು ಅನಿಸ್ತಾ ಇದೆ ಸರ್? ಓಕೆ, ನಿಮ್ಮ ಅಭಿಪ್ರಾಯ ಅದು, ನೋಡೋಣ ಏನು ಅಂತ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದಕ್ಕೆ. ಓಕೆ, ಪ್ರಭು ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ರೆ. ನಮಸ್ತೆ ಪ್ರಭು ಅವರೇ. ನಮಸ್ಕಾರ. ಏನ್ ಹೇಳ್ತೀರಾ ನೀವು, ನೋಡ್ತಾ ಇದ್ದೀರಾ ರಾಜ್ಯ ರಾಜಕೀಯದ ಚಿತ್ರಣ? ನೋಡ್ತಾ ಇದೀವಿ, ಪ್ರತಿ ದಿವಸ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಆದ್ರೆ ಒಂದೇ ಒಂದು ವಿಷಯ ಅಂದ್ರೆ, ದೇರ್ ಹ್ಯಾಸ್ ಟು ಬಿ ಸಮ್ ಮೆಕಾನಿಸಮ್ ಇನ್ ಬಿಟ್ವೀನ್ 5 ಇಯರ್ಸ್. ಅಲ್ಲ, ಕುಡಿಯೋದಕ್ ನೀರಿಲ್ಲ, ಎಲ್ಲಾ ಪಕ್ಷದ ನಾಯಕರು ಹೋಗಿ ರೆಸಾರ್ಟ್ ನಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಜನ. ಹೌದು ಮೇಡಮ್, ಅದು ಒಂದೇ ಅಲ್ಲ, ಈ ಪೊಲಿಟಿಷಿಯನ್ಸ್ ಗೆ ಹೋಗ್ಬಿಟ್ಟು ಅಲ್ಲಿ ಎಂಜಾಯ್ ಮಾಡಿದಾಗ ನಮ್ಗೆ ಒಂದು ಮೆಕಾನಿಸಮ್ ಬೇಕು ಇನ್ ದ ಕಾನ್ಸ್ಟಿಟ್ಯೂಷನ್, ವೇರ್ ವಿ ಕ್ಯಾನ್ ಗೋ ಅಂಡ್ ಗೆಟ್ ಔಟ್ ದಿಸ್ ಪೀಪಲ್ ಅಂಡ್ ಕಿಕ್ ದೆಮ್ ಔಟ್ ಇಫ್ ದೇ ಡೋಂಟ್ ವರ್ಕ್. ಅದೇ ಸಮಸ್ಯೆ, 5 ವರ್ಷ ಕಾಯ್ಬೇಕು ನಾವು, ಅದೇ ಪ್ರಾಬ್ಲಮ್ ಇರೋದು. ನೋಡಿ ಸರ್, ಇದಕ್ಕೇನಾದ್ರೂ ಒಂದು ಯಾರಾದ್ರೂ ಒಂದು ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿಂದ ಅದಕ್ಕೇನಾದ್ರೂ ತರುವಂತ ಪ್ರಯತ್ನ ಆಗ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪ್ರಭು ಅವರೇ. ಇನ್ನು ಪೃಥ್ವಿರಾಜ್ ಅಂತ ಹೇಳಿ ಕರೆ ಮಾಡಿದ್ರೆ ಬೆಂಗಳೂರಿಂದ. ನಮಸ್ಕಾರ ಸರ್. ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಪೃಥ್ವಿರಾಜ್ ಅವ್ರು, ಹೇಳ್ರಿ ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ರ ಸರ್? ಏನಿಲ್ಲ, ಇದು ಯಾವ್ದೇ ಪಕ್ಷದ ಬಗ್ಗೆ ಅಂತಲ್ಲ, ಈ ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಕುಮಾರಸ್ವಾಮಿ ಇರ್ಬೋದು, ಅವಾಗ ಅವಾಗ ಹೇಳ್ತಾ ಇರ್ತಾರೆ ಬಿಜೆಪಿ ಅವರಿಗೆ ಜನಾದೇಶ ಕೊಟ್ಟಿಲ್ಲ. 105 ಸೀಟು ಜನಗಳು ಬಿಜೆಪಿ ಅವರಿಗೆ ಕೊಟ್ಟಿದ್ದುದ್ದು, 30 ಚಿಲ್ಲರೆ 80 ಚಿಲ್ಲರೆ ಇವ್ರಿಗೆ ಕೊಟ್ಟಿದ್ದುದ್ದು. ಜನಾದೇಶ ನೀವಿಬ್ರು ಒಂದಾಗಿ ಸರ್ಕಾರ ರಚಿಸಿ ಅಂತ ನಾವು ಕೂಡ ಜನಾದೇಶ ಕೊಟ್ಟಿರ್ಲಿಲ್ಲ.
ಯಾರಿಗೂ ಕೊಟ್ಟೇ ಇರಲಿಲ್ಲ ಬಿಡಿ, ಕೊಟ್ಟೇ ಇರಲಿಲ್ಲ. ಇವರು ಬಿಜೆಪಿಗೆ ಮತ್ತೆ ಆಕ್ಚುಲಿ ಹೇಳಬೇಕು ಅಂದ್ರೆ ಬಿಜೆಪಿ ಕೊಟ್ಟಿದೀವಿ 105 ಸೀಟ್ ಅಂದ್ರೆ ಲೆಕ್ಕ ಹಾಕೊಳ್ಳಿ ಬಿಡಿ ಸರ್, ಅವ್ರಿಗೂ ಕಡಿಮೆ ಇತ್ತು. ಅಲ್ಲ ಕಡಿಮೆ ಅಂದ್ರೆ ಇವರಿಬ್ರು ಸೇರಿಲ್ಲ ಅಂದ್ರೆ ಮಾಡಬಹುದಾಗಿತ್ತಲ್ಲ ಸರ್. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್ ಅವರೇ. ಈಗ ಶಿವನಗೌಡ ಅಂತ ಹೇಳಿ ಕಾಲ್ ಮಾಡಿದಾರೆ. ನಮಸ್ತೆ ಶಿವನಗೌಡ ಅವರೇ. ಮಳೆ ಬೆಳೆ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ, ಕುಡಿಯೋದಕ್ ನೀರ್ ಇದೆಯಾ ಮೇಡಮ್? ಅದೇ ಇರ್ಲಿ, ಈಗ ಏನು ರಾಜ್ಯ ಜನತೆ ಏನ್ ಕೊಟ್ಟಿದ್ದಾರೆ, ಯಾವ ತರ ಕಾಂಗ್ರೆಸ್ ನ ರಿಜೆಕ್ಟ್ ಮಾಡಿದ್ದಾರೆ, ಜೆಡಿಎಸ್ ನ 37 ಸೀಟ್ ಕೊಟ್ಟಿದ್ದಾರೆ, ಆಯ್ತಾ? ಎಲ್ಲಾ ತಗೊಂಡೋಗಿ ಬಿಜೆಪಿ ಮೇಲೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದು ನರೇಂದ್ರ ಮೋದಿ, ಅಮಿತ್ ಶಾ ಇಷ್ಟು ದಿನ ಕೊಳ್ಳೆ ಹೊಡೆದಿರೋದು. ಈಗ ದೇವೇಗೌಡರ ಫ್ಯಾಮಿಲಿ ಆಯ್ತಾ, ಇರೋ ಎಲ್ಲಾ ಮಿನಿಸ್ಟ್ರಿಯಲ್ಲಿನು ಕೈ ಹಾಕ್ತಾರ ಅವರು, ದುಡ್ಡು ಮಾಡ್ತಾ ಇರೋರು ಅವರು, ಆಯ್ತಾ? ಈಗ ಏನೋ ಒಂದ್ ಒಳ್ಳೆ ಮೋದಿ ಅವ್ರ ಗೌರ್ಮೆಂಟ್ ಕೊಡ್ತಾ ಇದಾರೆ, ಇಲ್ಲೂ ಬಿಜೆಪಿ ಬಂದ್ರೆ ಒಳ್ಳೇದು. ಅದಕ್ಕೆ ಸಹಕಾರಿ ಅಂತ ಬರೀ ಕಾರಣ ಹೇಳೋದು, ಒಂದು ಪಕ್ಷಕ್ಕೆ ಯಾರಾದ್ರೂ ಮೆಜಾರಿಟಿ ಕೊಡ್ಬೇಕಾಗಿತ್ತು, ಯಾವ್ದಾದ್ರು ಒಂದು ಪಾರ್ಟಿ ಕೊಟ್ಟಿದ್ರೆ ಸರಿ ಇರ್ತಿತ್ತು, ಇದೆಲ್ಲ ನೋಡಕ್ ಆಗ್ತಿರ್ಲಿಲ್ಲ ಅಂತ. ಥ್ಯಾಂಕ್ ಯು ಶಿವನಗೌಡ ಅವ್ರೆ. ಇನ್ನು ಚಿದಂಬರಂ ಅಂತ ಹೇಳಿ ಕರೆ ಮಾಡಿದ್ರೆ ಬೆಂಗಳೂರಿನಿಂದ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ನಮಸ್ತೆ, ನೀವೇನ್ ಹೇಳ್ತೀರಾ ಎಲ್ಲ ರಾಜಕೀಯ ಬೆಳವಣಿಗೆ? ರೆಸಾರ್ಟ್ ಅಲ್ಲಿ ಹೋಗಿ ಕೂತಿರೋದೆಲ್ಲ ಎಲ್ಲಾ ರೆಸಾರ್ಟ್ ನಲ್ಲಿ ಕೂತಿದ್ದಾರೆ ಬೆಳಗ್ಗೆ. ಇವ್ರೆಲ್ಲಾರು 6 ಕೋಟಿ ಜನರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾರೆ. ಬೆಳಗ್ಗೆದ್ರಗ್ಗೆ ಎಲ್ಲಾ ಪಕ್ಷದವರು ಕರ್ನಾಟಕದ 6 ಕೋಟಿ ಜನರ ಬಗ್ಗೆ ನಮ್ ಚಿಂತನೆ ಇದೆ, ಇಡೀ ರಾಜ್ಯವನ್ನು ನಾವು ಇದನ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರ. ಆದ್ರೆ ಯಾರು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿ ನೀವೇನ್ ಲೈವ್ ಮಾಡ್ತಾ ಇದ್ದೀರಿ, ಗುರ್ತಾಗ್ತಾ ಇದೆ ಅಭಿವೃದ್ಧಿ ಯಾರು ಆಗ್ತಾ ಇದ್ದಾರ ಅಂತ. ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಮರ್ಯಾದೆ ಇದ್ರ ಅವರು ಲೋಕಸಭಾದೊಳಗೆ ತೀರ್ಮಾನ ಕೊಟ್ರು 6 ಕೋಟಿ ಜನ, ಅದಕ್ಕೆ ತಲೆಬಾಗಿ ರಾಜೀನಾಮೆ ಕೊಟ್ಟು ಬಿಡಬೇಕಾಗಿತ್ತು ಅವರು. ಮುಂದೆ ಯಾವ್ದೋ ಸರ್ಕಾರ ಬರಲಿ, ಕೊಟ್ರಲ್ಲ ನಿರ್ಣಯ ಕೊಟ್ರು 6 ಕೋಟಿ ಜನ ಇವರಿಗೆ ನಿರ್ಣಯ ಕೊಟ್ರು. ಹೌದಾ? ಇವ್ರಿಗೆ ಇವ್ರಿಗೆ ಮರ್ಯಾದೆ ಇದೆ ಏನ್ರಿ ಇವ್ರಿಗೆ? ಪ್ರತಿ ದಿವಸ ಸ್ಟಾರ್ಟ್ ಹೋಗೋದು. ಇದೀಗ ಹರೀಶ್ ಅಂತ ಹಾಸನದಿಂದ ಕಾಲ್ ಮಾಡಿದಾರೆ. ನಮಸ್ತೆ ಹರೀಶ್ ಅವರೇ. ಹರೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್, ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ರೆ, ಒಬ್ಬರು ಲೋಕಸಭೆಯಲ್ಲಿ ಬಂದಂತ ರಿಸಲ್ಟ್ ಮೇಲೆ ಅವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ದು, ಈ ಪರಿಸ್ಥಿತಿನೇ ಇರ್ತಾ ಇರ್ಲಿಲ್ಲ. 6 ಕೋಟಿ ಜನ ಬಗ್ಗೆ ಮಾತಾಡ್ತಾರೆ, 6 ಕೋಟಿ ಜನ ತೀರ್ಮಾನ ಕೊಟ್ಟಾಗಿತ್ತು, ಆಗಿರ್ಬೇಕಿತ್ತು ಅಂತೇಳಿ. ಇನ್ನು ಉಡುಪಿಯಿಂದ ಮಲ್ಲಿಕಾರ್ಜುನ್ ಅವ್ರು ಕರೆ ಮಾಡಿದ್ರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಹಲೋ. ಹಲೋ ಸರ್. ನಮಸ್ತೆ ಮಲ್ಲಿಕಾರ್ಜುನ್ ಅವರು, ಹೇಳಿ. ನಮಸ್ಕಾರ ಸರ್. ಹೇಳಿ, ಏನ್ ಹೇಳ್ಬೇಕಂತ ಬಯಸ್ತಾ ಇದ್ರಿ? ಹೇಳಿ. ಪಾಪ ಅವ್ರಿಗೆ ಮಂಡೆ ಸರ್. ಇವರು ರಿಸಲ್ಟ್ ರಾಜಕಾರಣ ಮಾಡ್ತಾ ಇದಾರೆ ಇವರು. ಯಾರ ದುಡ್ಡಲ್ಲಿ ಮಜಾ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ? ಇಲ್ಲಿ ಜನ ದುಡ್ಡು ತಿನ್ನೋರಿಗೆ ಸರಿಯಾಗಿ ಊಟ ಸಿಗೋದಿಲ್ಲ, ಕಷ್ಟಪಟ್ಟು ವ್ಯವಸ್ಥೆ ಸರ್. ಇವರು ಆರಾಮದ ಹೋಗಿ ಕುಂತ್ಕೊಂಡು ಸೇಂದು ಮಜಾ ಮಾಡ್ತಾ ಇದಾರಲ್ಲಿ, ಈ ರಾಜ್ಯದ ಬಗ್ಗೆ ಏನಾದ್ರು ಸ್ವಲ್ಪ ಚಿಂತನೆ ಐತೆ ಇವ್ರಿಗೆ? ಎಲ್ಲ ಚಿಂತೆ ಮಾಡಕ್ಕೆ ಅಲ್ಲಿ ಹೋಗಿರ್ಬೇಕು ಮೋಸ್ಟ್ಲಿ, ಅವ್ರಿಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂಚೂರು ನಾವು ಆರಾಮಾಗಿ ಶಾಂತ ಚಿತ್ರವಾಗಿ ಚಿಂತೆ ಮಾಡಕ್ ಹೋಗಿರ್ಬೇಕು. ನೋಡೋಣ ಏನು ಅಂತ ಹೇಳಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ಓಕೆ, ಕೆಂಪರಾಜು ಅಂತ ಹೇಳಿ ಕಾಲ್ ಮಾಡಿದ್ರೆ. ನಮಸ್ತೆ ಕೆಂಪರಾಜು ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ ಮೇಡಮ್ ಅವರೇ, ಈ ಶಾಸಕರುಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ವರ್ಷಕ್ಕೆ 2 ಮೈ 3 ಮೈ ನೆರೆದೋಯ್ತಾರಲ್ಲ, ಇವ್ರಿಗೆ ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಕೊಟ್ರೆ ಒಳ್ಳೇದು ಮೇಡಮ್ ಅವರೇ. ನಿಮ್ಮ ಕ್ಷೇತ್ರ ಶಾಸಕರುಗಳನ್ನ ನೀವೇ ಬಡ ಸಾಯಿಸ್ಕೊಡಿ ಅಂದ್ಬಿಟ್ಟು ಆ ಕ್ಷೇತ್ರಗಳಿಗೆ ಆದೇಶ ಕೊಡ್ಬೇಕು, ಯಾವುದೇ ಪಕ್ಷದವರಾಗಿರ್ಲಿ ಅವರು. ಕೆಂಪರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಒಬ್ಬೊಬ್ರು ಒಂದೊಂದು ಅಭಿಪ್ರಾಯವನ್ನ ಕೊಟ್ರು, ಕರೆ ಮಾಡಿದ್ರು. ತುಂಬಾ ಜನ ಕರೆ ಮಾಡಿದ್ರು, ಈಗಲೂ ಕರೆ ಮಾಡ್ತಾ ಇದಾರೆ, ಬಟ್ ಅವ್ರ ಕರೆಯನ್ನ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ. ನೋಡೋಣ, ಕರ್ನಾಟಕ ಮಾತ್ರ ಅನಾಥ ಆಗಿದೆ. ರೆಸಾರ್ಟ್ ನಲ್ಲಿ ಶಾಸಕರಿದ್ದಾರೆ, ವಾಪಸ್ ಬಂದಾಗ ಅವ್ರನ್ನ ಹೇಗ್ ಬರಮಾಡಿಕೊಳ್ತೀರಾ? ನಿಮಗ್ ಬಿಟ್ಟಿದ್ದು, ಆಗ್ಲೇ ಹೇಳಿದೀವಿ ಏನೇನು ಅವಕಾಶ ಇದೆ ಅಂತೇಳಿ, ಅದನ್ನೆಲ್ಲ ನೀವು ಬಳಸ್ಕೊಳ್ಬಹುದು, ಆ ಹಕ್ಕು ಮಾತ್ರ ನಿಮ್ಮ ಹತ್ರ ಇದೆ. ಸೊ ನಾನು ಮತ್ತೆ ಯಶೋಧ ಹೋಗಿ ಬರುವಂತ ಸಮಯ ನೆನಪಿಲ್ಲ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿ.